ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಎನ್ಡಿಆರ್ಐ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆಯ ಪರಿಚಯ ಪರಿಚಯ ಮಾಡಿಕೊಡುತ್ತಾರೆ ಎನ್ಡಿಆರ್ಐನ ದಕ್ಷಿಣ ವಲಯದ ಮುಖ್ಯಸ್ಥರಾದ ಡಾಕ್ಟರ್ ಕೆಪಿ ರಮೇಶ್ ಕೇಳುಗಡೆ ಎನ್ಡಿಆರ್ಐ ಅಂದರೆ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಮ್ಮ ಬೆಂಗಳೂರಿನ ಆಡುಗೋಡಿಯಲ್ಲಿ ಇರತಕ್ಕಂತಹ ಒಂದು ಸಂಸ್ಥೆಯ ಬಗ್ಗೆ ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತಾ ಇದ್ವಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಜುಲೈ ಒಂದರಂದನೆ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಇಂಪೀರಿಯಲ್ ಇನ್ಸ್ಟಿಟ್ಯೂಟ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಅವಧಿಯಲ್ಲಿಯೇ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಇಂಪೀರಿಯರ್ ಡೈರಿ ಇನ್ಸ್ಟಿಟ್ಯೂಟ್ ಆಗಿ ಸ್ವಾತಂತ್ರ್ಯ ನಂತರದಲ್ಲಿ ಎನ್ ಡಿ ಆರ್ ಐ ಆಗಿ ಬದಲಾವಣೆ ಆಗಿದ್ದನ್ನು ಕೂಡ ನಾವು ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ವಿ ಹಾಗೆ ಹೆಸರಾಂತ ವ್ಯಕ್ತಿಗಳು ಈ ಒಂದು ಎನ್ ಡಿ ಆರ್ ಐನಲ್ಲಿ ಅಂದರೆ ಇಂಪೀರಿಯಲ್ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿತು ಹೋಗಿದ್ದರು ಹಾಲಿನ ಪಿತಾಮಹ ಅಂತ ಕರೆಸ್ಕೊಂಡಂತಹ ವರ್ಗೀಸ್ ಅವರು ಕೂಡ ಇದೇ ಇನ್ಸ್ಟಿಟ್ಯೂಷನ್ದಲ್ಲಿ ಕೆಲಸ ಮಾಡ್ತಾಯಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಬೆಂಗಳೂರಿಗೆ ಬಂದಂಥ ಸಮಯದಲ್ಲಿ ನಮ್ಮ ಆಡುಗೋಡಿಯಿಂದ ಜಲ್ ಹಸುವಿನ ಹಾಲನ್ನು ಕುಡಿದು ನಂತರದಲ್ಲಿ ಆ ಜಲ್ ಹಸುವಿನೊಟ್ಟಿಗೆ ಮದನ್ ಮೋಹನ್ ಮಾಳವಿಯ ಮತ್ತು ಗಾಂಧೀಜಿಯವರು ತೆಗೆದುಕೊಂಡಂತಹ ಫೋಟೋಗಳ ಬಗ್ಗೆಯೂ ಕೂಡ ಹಿಂದಿನವಾದ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಅದನ್ನು ನಮ್ಮ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದನ್ನು ಬಹಳಷ್ಟು ಜನರು ಈಗಾಗಲೇ ನೋಡಿ ಸ್ಪಂದಿಸಿದ್ದು ನಮಗೆ ಬಹಳ ಸಂತೋಷ ಆಗಿದೆ ನಾವು ಇಂದು ಬಹಳಷ್ಟು ಇನ್ನೂ ಹೆಚ್ಚಿನ ವಿಷಯವನ್ನು ತಿಳಿಸ್ತೀವಿ ಅಂತಲೂ ಕೂಡ ಹೇಳಿದ್ವಿ ಇನ್ನೂ ಹೆಚ್ಚಿನ ವಿಷಯವನ್ನು ಎನ್ ಡಿ ಆರ್ ಐಗೆ ಸಂಬಂಧಪಟ್ಟಾಗಿ ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಎನ್ ಡಿ ಆರ್ ಐನ ದಕ್ಷಿಣ ವಲಯದ ಮುಖ್ಯಸ್ಥರ ಅಂತಹ ಡಾಕ್ಟರ್ ಕೆ ಪಿ ರಮೇಶ್ ಅವರು ಕೆ ಪಿ ರಮೇಶ್ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ನೀವು ಹಿಂದಿನ ವಾರ ಮಿಶ್ರ ತಳಿಗೆ ಎನ್ ಡಿ ಆರ್ ಐನ ಕೊಡುಗೆ ಬಹಳ ಪ್ರಮುಖ ಅಂತ ಹೇಳ್ತಿದ್ರಿ ಇದರಿಂದಲೇ ಈ ಕಾರ್ಯಕ್ರಮವನ್ನು ಇಂದು ಪ್ರಾರಂಭ ಮಾಡೋಣ ಅಂದರೆ ನಮ್ಮ ದೇಶೀಯ ತಳಿಗಳು ಮತ್ತು ಹೆಚ್ ಎಫ್ ಇರ್ಬೋದು ಜೆರ್ಸಿ ಯಾವ್ಯಾವ ಪ್ರದೇಶಕ್ಕೆ ಈಗ ಮಲೆನಾಡು ಕರಾವಳಿ ಪ್ರದೇಶಕ್ಕೆ ಹೆಚ್ ಎಫ್ ತಳಿಯನ್ನು ಉಪಯೋಗಿಸಿ ಮಿಶ್ರ ತಳಿ ಮಾಡಿದರೆ ಅಷ್ಟು ಸೂಕ್ತ ಆಗಲ್ಲ ಅಲ್ಲಿಗೆ ಜೆರ್ಸಿ ತಳಿಗಳನ್ನು ಗುಡ್ಡಗಾಡ ಪ್ರದೇಶದಲ್ಲಿ ಅದನ್ನೆಲ್ಲ ನಮ್ಮಲ್ಲಿ ಅಧ್ಯಯನ ಮಾಡಿಬಿಟ್ಟು ಯಾವ ತಳಿ ಎಲ್ಲಿಗೆ ಸೂಕ್ತ ಅನ್ನೋದನ್ನು ಮಿಶ್ರ ತಳಿ ಉತ್ಪಾದನೆಯಲ್ಲಿ ನಮ್ಮ ಕ್ಷೇತ್ರದ ಕೊಡುಗೆ ಅಪಾರವಾಗಿದೆ ಹಾಗೆಯೇ ಒಂದು ಡಾಕ್ಟರ್ ಕೆ ಪಿ ರಮೇಶ್ ಅವರೇ ನೀವೇ ಸ್ವತಃ ದೇಸಿ ಮಿಶ್ರ ತಳಿಗೆ ಸಂಬಂಧಪಟ್ಟಂತೆ ಹಲವಾರು ಕೆಲಸವನ್ನು ಮಾಡಿದ್ದೀರಿ ತಾವು ಯಾವ ಏರಿಯಾದಲ್ಲಿ ಕೆಲಸ ಮಾಡ ನಾವು ಹೆಚ್ಚಾಗಿ ದೇಶಿ ತಳಿಗಳು ಅವುಗಳ ಉತ್ಪಾದನೆ ಹೇಗೆ ಜಾಸ್ತಿ ಮಾಡಬೇಕು ಈಗ ಮಲ್ನಾಡ್ ಗಿಡ್ಡ ಇದೆ ಮಲ್ನಾಡು ಪ್ರದೇಶ ಕರಾವಳಿ ಪ್ರದೇಶ ಅದು ಒಂದು ನಿರ್ದಿಷ್ಟ ತಳಿಯಾಗಿರಲಿಲ್ಲ ಅದನ್ನು ತಳಿ ತೇ ಹನ್ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಗುರುತಿಸಲ್ಪಟ್ಟಿತ್ತು ಅದು ನನ್ನ ಪ್ರಯತ್ನದ ಫಲವಾಗಿ ಅದೇ ರೀತಿಯಲ್ಲಿ ಈ ವರ್ಷ ಧಾರವಾಡದ ಎಮ್ಮೆ ಇದೆ ಅದನ್ನು ಕೂಡ ಧಾರವಾಡ ಎಮ್ಮೆಯೂ ಕೂಡ ಒಂದು ನಿರ್ದಿಷ್ಟ ತಳಿಯಾಗಿ ಆಗಲಿ ಕಾರಣಕರ್ತರಲ್ಲಿ ನಾವು ಕೂಡ ಒಬ್ಬರು ಅದಕ್ಕೆ ಗೆಜಿಟ್ ನೋಟಿಫಿಕೇಷನ್ ಆಗಿದೆ ಈಗ ಮಲ್ನಾಡ್ ಗಿಡ್ಡ ಇರಬಹುದು ಇಲ್ಲ ನೀವೇ ಹೇಳ್ದಾಗ್ಲೇ ಧಾರವಾಡದ ಹೆಮ್ಮೆ ಇರಬಹುದು ಇದು ತಳಿ ಅಂತ ಗುರುತಿಸಿದಾಗ ಏನು ಅನುಕೂಲ ಆಗುತ್ತೆ ಅದು ಗುರುತಿಸಲ್ಪಟ್ಟರೆ ಏನಾಗುತ್ತೆ ಅಂದರೆ ಆ ತಳಿಯ ವೀರ್ಯವನ್ನು ಉತ್ಪಾದನೆ ಶುರುವಾಗುತ್ತೆ ಆ ತಳಿಯ ಅಭಿವೃದ್ಧಿ ಶುರುವಾಗುತ್ತೆ ಇವತ್ತು ಮಲೆನಾಡಿಗೆ ಹಾಲು ಎಷ್ಟು ಕೊಡುತ್ತೆ ಅಂತ ಹೇಳಿದರೆ ಪಾಯಿಂಟ್ ಏಯ್ಟ್ ಟು ಒನ್ ಲೀಟ್ರ್ ಅಂತ ಹೇಳ್ತಾ ಇದ್ರು ಮೊದಲೆಲ್ಲ ಆದರೆ ನಾನೇ ಸಂಶೋಧನೆ ಪ್ರಕಾರ ಇವತ್ತು ಕೂಡ ಮೂರರಿಂದ ಐದು ಲೀಟ್ರ್ ಹಾಲು ಕೊಡುವಂಥ ಅನೇಕ ಹಸುಗಳಿದೆ ಅವುಗಳನ್ನು ತಗೊಂಬಂದ್ಬಿಟ್ಟು ನಮ್ಮ ಬೆಂಗಳೂರು ಕೇಂದ್ರದಲ್ಲಿ ವೀರ್ಯವನ್ನು ಕಲೆಕ್ಟ್ ಮಾಡಿ ಕರ್ನಾಟಕ ಸರ್ಕಾರದ ಪಶುವೈದ್ಯಕೀಯ ಇಲಾಖೆಯ ಮುಖಾಂತರ ವೀರ್ಯವನ್ನು ಆ ಪ್ರದೇಶಗಳಿಗೆ ಅದರ ಮಲ್ನಾಡು ಪ್ರದೇಶ ಕರಾವಳಿ ಪ್ರದೇಶಕ್ಕೆ ಇದ್ದೀವಿ ಅದೇ ರೀತಿಯಲ್ಲಿ ಕೃಷ್ಣ ವ್ಯಾಲಿ ಅಂತ ಮತ್ತೊಂದು ತಳಿ ಇದೆ ಅದು ಕೂಡ ನಶಿಸುವ ಹಂತದಲ್ಲಿದೆ ಅದನ್ನು ಹೋರಿಗಳನ್ನು ತೊಗೊಂಬಂದ್ಬಿಟ್ಟು ಹಸುಗಳನ್ನು ತೊಗೊಂಬಂದು ಅದರ ವೀರ್ಯವನ್ನು ಕಲೆಕ್ಟ್ ಮಾಡಿದ್ದು ಯುದ್ಧಗಳಲ್ಲಿ ಮತ್ತು ಹಾಲಿಗೆಗೋಸ್ಕರ ಉಪಯೋಗಿಸಿದಂಥ ಅಮೃತ್ ಮಹಲ್ ತಳಿ ಇದೆ ಅದರಲ್ಲಿ ಏನು ವಿಶೇಷತೆ ಇದೆ ಇದನ್ನೆಲ್ಲ ಅಧ್ಯಯನ ಮಾಡೋದು ಅಮೃತ್ ಮಹಲ್ ತಳಿ ಅಂದ್ಕೂಡ್ಲೇ ಡಾಕ್ಟರ್ ಕೆ ಪಿ ರಮೇಶ್ ಅವರೇ ನಮಗೆ ನೀವು ಹಿಂದಿನ ವಾರ ಹೇಳಿದಂಥ ಒಂದು ಮಾತು ನೆನಪಾಗುತ್ತೆ ಮೈಸೂರು ಮಹಾರಾಜರು ಈ ಒಂದು ತಳಿಯ ಸಮೃದ್ಧಿಗೆ ಬಹಳ ಹೆಚ್ಚಿನ ಅವಕಾಶವನ್ನು ಕೊಟ್ಟರು ಸುಮಾರು ಅರವತ್ತು ಸಾವಿರ ಅಮರ್ತ್ ಮಹಲ್ ಹಸುಗಳು ಅವರ ಹತ್ರ ಇತ್ತು ಯುದ್ಧ ಗೆದ್ದಾಗಲೆಲ್ಲ ಅವರು ಅಮೃತ್ ಮಹಲ್ ಕಾವಲ್ ಅಂತ ಮೇವಿಗಾಗಿನೇ ಜಾಗವನ್ನು ಬಿಡ್ತಾಯಿದ್ರು ಅಂತ ಕೂಡ ಹೇಳಿದ್ರು ಅದೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಸಂಸ್ಥೆಗೂ ಕೂಡ ಅವರು ಬ್ರಿಟಿಷರಿಗೆ ನೂರ ಎಂಟು ಎಕರೆ ಜಾಗವನ್ನು ಕೊಡೋದ್ರ ಮುಖಾಂತರ ನಿಮ್ಮ ಸಂಸ್ಥೆಯ ಕಾರಣಕರ್ತರು ಕೂಡ ಆಗಿದ್ದರು ಅವರು ರೈತ ಮಿತ್ರ ಅಂತ ಹೇಳಿ ಇನ್ನೊಂದು ತಳಿಯನ್ನು ಕರಿತೀವಿ ಅದು ಹಳ್ಳಿಕಾರ್ ತಳಿ ಅದ್ರ ಬಗ್ಗೆನೂ ಅಧ್ಯಯನ ಮಾಡಿದ್ದೀವಿ ಅದರ ಜೊತೆಗೆ ನಮ್ಮ ಸದರನ್ ಇಂಡಿಯಾ ಅಂದರೆ ಸೌತ್ ಇಂಡಿಯಾ ಕರ್ನಾಟಕ ತಮಿಳುನಾಡು ಕೇರಳ ಪುದುಚೇರಿ ಇವೆಲ್ಲ ಪ್ರದೇಶಗಳಲ್ಲಿ ಕಂಡು ಬರುವಂಥ ಏಳು ತಳಿಗಳ ಬಗ್ಗೆ ಅಧ್ಯಯನ ಮಾಡಿಬಿಟ್ಟು ಹಳ್ಳಿಕಾರ್ ತಳಿ ಪ್ರೊಜಿನೇಟರ್ ಅಂದರೆ ಅದರಿಂದ ಬೇರೆ ಬೇರೆ ತಳಿ ಉತ್ಪಾದನೆಯಲ್ಲಿ ಅದರ ಪಾತ್ರ ಇದೆ ಅನ್ನೋದನ್ನು ನಾವು ಬಿಂಬಿಸಿದ್ದೇವೆ ಅದರ ಜೊತೆ ಜೊತೆಗೆ ಈ ಹಾಲಿನಲ್ಲಿ ಹಾಲು ಯಾಕೆ ಕುಡಿಬೇಕು ಹಾಲಿನಲ್ಲಿ ಮುಖ್ಯವಾಗಿ ಹನ್ನೆರಡು ವೈಟಮಿನ್ಸ್ ವಾಟರ್ ಸಾಲಿಬಲ್ ಅಂದರೆ ನೀರಿನಲ್ಲಿ ಕರ್ಬೋದು ಒಂದು ಡಾಕ್ಟರ್ ಕೆ ಪಿ ರಮೇಶ್ ಬಹಳ ಮುಖ್ಯ ನಾವೆಲ್ಲ ಸಾಮಾನ್ಯವಾಗಿ ಏನು ಹೇಳ್ಬಿಡ್ತೀವಿ ಅಂತಂದರೆ ಮೊಟ್ಟೆ ತಿನ್ನಿ ಹಾಲು ಕುಡೀರಿ ಇದು ನಮ್ಮ ಒಂದು ರೀತಿಯಲ್ಲಿ ದಿನನಿತ್ಯದಲ್ಲಿ ಬಳಕೆಯಲ್ಲಿ ಇರುವಂಥದ್ದು ರಾತ್ರಿ ಮಲಗುವಾಗ ಹಾಲು ಕುಡೀರಿ ಅಂತ ಹೇಳ್ಬಿಡ್ತೀವಿ ದಿನಕ್ಕೆ ಒಂದು ಅರ್ಧ ಲೀಟರ್ ಹಾಲು ಕುಡಿದ್ರೆ ನೀನು ಶಕ್ತಿ ಪುಷ್ಟವಾಗಿ ಬೆಳಿತೀನಿ ಅಂತ ಹೇಳ್ತೀರಿ ಹಾಗಿದ್ರೆ ಈ ಹಾಲಿನ ಮಹತ್ವನ ನಮ್ಮ ಕೆಳಗರಿಗೆ ಹೇಳ್ಬೋಣ ಖಂಡಿತವಾಗಿಯೂ ಬಹಳ ಉತ್ತಮವಾದ ಪ್ರಶ್ನೆ ಹಾಲ್ನಲ್ಲಿ ಇವತ್ತು ವಾಟರ್ ಸಾಲ್ಯೂಬಲ್ ಅಂತೀವಿ ನೀರಿನಲ್ಲಿ ಕರಗುವಂಥ ಹನ್ನೆರಡು ವೈಟಮಿನ್ಸ್ ಇದೆ ಫ್ಯಾಟ್ ಸಲ್ಯೂಬುಲ್ಲು ಅಂದರೆ ಕೊಬ್ಬಿನಲ್ಲಿ ಕರಗುವಂಥದ್ದು ನಾಲ್ಕಿದೆ ನಮ್ಮ ದೇಹಕ್ಕೆ ಬೇಕಾದಂಥ ಪರಿಪೂರ್ಣ ಆಹಾರ ಅಂತ ಹಾಲನ್ನು ಹೇಳ್ಬೋದು ಅದ್ರ ಜೊತೆಗೆ ಮಿನರಲ್ಸು ಕ್ಯಾಲ್ಶಿಯಮ್ ಇರ್ಬೋದು ಮ್ಯಾಗ್ನೀಷಿಯಮ್ ಇರ್ಬೋದು ಪೊಟ್ಯಾಷಿಯಮ್ಮು ಸೆಲಿನಿಯಮ್ಮು ಇವೆಲ್ಲವೂ ಕೂಡ ಇದ್ದಾವೆ ಅದ್ರ ಜೊತೆಗೆ ನಮ್ಮ ಹಾಲಿನಲ್ಲಿರುವಂಥ ಪ್ರೋಟೀನು ಬಹಳ ಉತ್ತಮವಾದಂಥ ಪ್ರೋಟೀನು ಅದರಲ್ಲಿ ವೇ ಪ್ರೋಟೀನ್ ಇರ್ಬೋದು ಅಥವಾ ಪ್ರೋಟೀನ್ ಅಂಶ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ನಷ್ಟು ಮೂರು ಪಾಯಿಂಟ್ ಐದರಷ್ಟು ಇರುತ್ತೆ ಫ್ಯಾಟು ಕೂಡ ಸಾಮಾನ್ಯವಾಗಿ ಮೂರುವರೆಯಿಂದ ಏಳು ಪರ್ಸೆಂಟ್ ಎಮ್ಮೆ ಹಾಲಾದರೆ ಈ ಏಳು ಏಳುವರೆವರೆಗೆ ಇರುತ್ತೆ ಅದರಲ್ಲೂ ಕೂಡ ಮೀಡಿಯಮ್ ಚೈನು ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ ಅಂತೀವಿ ಅದು ಆರೋಗ್ಯಕ್ಕೂ ಕೂಡ ಉತ್ತಮವಾದಂಥದ್ದು ಅದ್ರ ಜೊತೆಗೆ ನಮ್ಮ ದೇಶಿ ತಳಿ ಅಲ್ಲ ಅದರಲ್ಲಿ ಲ್ಯಾಕ್ಟೋಫೆರಿನ್ ಅನ್ನೋಂಥ ಅಂಶ ಭಾಳ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ನಮ್ಮ ದೇಶಿ ತಳಿಗಳಲ್ಲಿ ಇನ್ನೂರೈವತ್ತು ಮೈಕ್ರೋಗ್ರಾಮ್ ಪರ್ ಎಮ್ ಎಲ್ ಇರುತ್ತೆ ಅದೇ ವಿದೇಶಿ ತಳಿಗಳಲ್ಲಿ ಎಮ್ಮೆಗಳಲ್ಲಿ ಮೂವತ್ತು ಮೈಕ್ರೋಗ್ರಾಮ್ನಷ್ಟು ಸಾಮಾನ್ಯವಾಗಿರುತ್ತೆ ಅದೇ ಮಲ್ನಾಡ್ ಗಿಡ್ಡ ಅದು ಮೇಯಕ್ಕೆ ಹೋಗಿ ಬಂದರೆ ಮುನ್ನೂರು ಮೈಕ್ರೋಗ್ರಾಮ್ವರೆಗೂ ಇರುತ್ತೆ ಆದ್ದರಿಂದನೇ ಅದೇ ಕೊಲೆಸ್ಟ್ರಮ್ಮು ಅಥವಾ ಬ್ರೆಸ್ಟ್ ಮಿಲ್ಕ್ ತಾಯಿ ಹಾಲಿನಲ್ಲಿ ಅದು ಭಾಳಷ್ಟು ಜಾಸ್ತಿ ಇರುತ್ತೆ ಅದು ಬ್ರೈನ್ ಡೆವಲಪ್ ಆಗಬೇಕಾದ್ರೆ ನ್ಯೂರಾನ್ ಡೆವಲಪ್ಮೆಂಟ್ ಆದ ಆಗಬೇಕಾದ್ರೆ ಬಹಳ ಅಂದರೆ ದೇಸಿ ತಳಿಯ ಹಸುಗಳಲ್ಲಿ ಇವೆಲ್ಲವೂ ಕೂಡ ಲಭ್ಯ ಅಂತ ಹೇಳ್ತೀವಿ ಜಾಸ್ತಿ ಇರುತ್ತೆ ವಿದೇಶಿ ತಳಿಗಳಲ್ಲೂ ಇದೆ ಆದರೆ ದೇಶಿ ತಳಿಗಳಲ್ಲಿ ಅದು ಜಾಸ್ತಿ ಇರುತ್ತೆ ಆದ್ದರಿಂದನೇ ನ್ಯೂರಾನ್ ಡೆವಲಪ್ಮೆಂಟ್ಗೆ ಸಣ್ಣ ಮಕ್ಕಳಿಗೆ ಬಹಳ ಒಳ್ಳೆಯದು ಅದು ಬ್ರೈನ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ನ್ಯೂರಾನ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಅದಮೇಲೆ ಇಮ್ಯುನೋಗ್ಲಾಬಲೀನು ಲೈಝೊಸೈಮು ಇವೆಲ್ಲದೂ ಇರುತ್ತೆ ಅದ್ರ ಜೊತೆಗೆ ಪೆಪ್ಟೈಡ್ಸು ತುಂಬ ಪೆಪ್ಟೈಡ್ಸು ಬಹಳಷ್ಟು ಅನುಕೂಲ ಆಗುತ್ತೆ ಈಗ ಹಿಂದೆಲ್ಲ ನಮ್ಮ ಮನೆಗಳಲ್ಲಿ ಹಾಲು ಕುಡಿಯುವಂಥದ್ದು ಮಲಗಕ್ಕಿಂತ ಮೊದಲು ಹಾಲು ಕುಡಿಯುವಂಥದ್ದು ಒಂದು ಅಭ್ಯಾಸ ಇತ್ತು ಅದರಲ್ಲಿ ಒಂದು ಅಮನ ಆ್ಯಾಸಿಡ್ ಇದೆ ಟ್ರಿಪ್ಟೊಫ್ಯಾನು ಇವೆಲ್ಲ ಮಲಗಲಿಕ್ಕೆ ಸಹಕಾರಿಯಾಗುತ್ತೆ ಒಳ್ಳೆಯ ನಿದ್ದೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಅದ್ರ ಜೊತೆ ಜೊತೆಗೆ ವೈಟಮಿನ್ ಎ ನಮಗೆಲ್ಲರಿಗೂ ಕಣ್ಣು ಭಾಳ ಮುಖ್ಯವಾದದ್ದು ಕಣ್ಣು ಸರಿಯಾಗಿ ಕಾಣಬೇಕಾದ್ರೆ ಕೆರಟಿನಾಯ್ಡ್ಸ್ ಭಾಳ ಮುಖ್ಯ ಯಾವಾಗ ಹಾಲು ಹಸುಗಳು ಮೇಯಕ್ಕೆ ಹೋಗಿ ಬರ್ತಾವ ಅವುಗಳ ಹಾಲಿನಲ್ಲಿ ಕೆರಟಿನಾಯ್ಡ್ಸ್ ತುಂಬ ಜಾಸ್ತಿ ಇರುತ್ತೆ ಅದೇ ರೀತಿಯಲ್ಲಿ ಈಗ ಇವತ್ತು ಕಂಪ್ಯೂಟರ್ ಯುಗ ನಾವೆಲ್ಲ ಬೆಂಗಳೂರನ್ನ ಐ ಟಿ ಬಿ ಟಿ ಎ ಅಂತ ಹೇಳ್ತೀವಿ ಅದಕ್ಕೆ ಅದ್ರ ಜೊತೆ ಜೊತೆಗೆ ಏನಾಗುತ್ತೆ ಅಂತ ತುಂಬ ಹೊತ್ತು ಕಂಪ್ಯೂಟರ್ ಎದುರುಗಡೆ ಕೆಲಸ ಮಾಡ್ತಾರೆ ಅಂತವರಿಗೆ ಬ್ಯಾಂಕಲ್ಲೂ ಈಗ ವರ್ಕ್ ಫ್ರಮ್ ಹೋಮ್ ಅಂತಾರೆ ಮನೆಯಲ್ಲೂ ಕೂಡ ಕಂಪ್ಯೂಟರ್ ಎದುರುಗಡೆ ಕೂತ್ಬಿಟ್ಟಿರ್ತಾರೆ ಡಾಕ್ಟರ್ ರಮೇಶ್ ಅವರೇ ಬೆಳಗ್ಗಿಂದ ರಾತ್ರಿವರೆಗೂ ಕಂಪ್ಯೂಟರ್ ಎದುರುಗಡೆ ಅಂಥವರಲ್ಲಿ ಬ್ಯಾಕ್ ಪೇಯ್ನು ಬೆನ್ನು ಇವೆಲ್ಲ ಜಾಸ್ತಿ ಅದಕ್ಕೆಲ್ಲ ಕ್ಯಾಲ್ಶಿಯಮ್ಮು ವೈಟಮಿನ್ ಡಿ ತ್ರೀ ಇವೆಲ್ಲ ಮಾತ್ರೆ ಕೊಡೋ ಸಾಮಾನ್ಯ ಇವು ಡಿಫಿಷಿಯನ್ಸಿ ಇರುತ್ತೆ ಇವೆರಡೂ ಕೂಡ ಹಾಲಿನಲ್ಲಿ ಸಿಗುತ್ತೆ ಅದು ಕೂಡ ನಮ್ಮ ದೇಶಿ ತೆಳಿ ಹಾಲುಗಳು ಅವು ಯಾಕೆ ತಿಳಿ ದೇಶಿ ತೆರಿಗೆ ಹಾಲುಗಳು ಹಾಲಿನಲ್ಲಿ ಯಾಕೆ ಜಾಸ್ತಿ ಇರುತ್ತೆ ಅಂದರೆ ಅವು ಬಿಸಿಲಲ್ಲಿ ಓಡಾಡ್ತವೆ ಅಲ್ಲಿ ಇಲ್ಲಿ ಹೋಗಿ ಮೇಯ್ತವೆ ಯಾವಾಗಲೂ ಮೆಂದ ಹಸು ಅಂದರೆ ಹೋಗಿಬಿಟ್ಟು ಹೊಲಕ್ಕೆ ಇರ್ಬೋದು ಬೇರೆ ಬೇರೆ ಕಡೆ ಹೋಗಿ ಮೇಯ್ತಾವಲ್ಲ ಆ ಹಾಲಿನಲ್ಲಿ ಕಾಂಜುಗೇಟೆಡ್ ಲಿನ್ವಲೈಕ್ ಆ್ಯಾಸಿಡ್ಡು ಕೂಡ ಜಾಸ್ತಿ ವೈಟಮಿನ್ ಕೆರಟಿನಾಯ್ಡ್ಸು ಜಾಸ್ತಿ ಸಿ ಎಲ್ ಎ ಕಂಟೆಂಟು ಎಲ್ಲರಿಗೂ ಕೂಡ ನಮ್ಮ ಹೃದಯ ಚೆನ್ನಾಗಿರಬೇಕು ಹಾರ್ಟ್ ಚೆನ್ನಾಗಿರಬೇಕು ಅಂತೀವಿ ಅದಕ್ಕೆ ಬೇಕಾದಂಥ ಕಾಂಜುಗೇಟೆಡ್ ಲಿನ್ವೊಲೈಕ್ ಆ್ಯಸಿಡ್ಡು ಕೂಡ ಹಾಲಿನಲ್ಲಿ ಉತ್ತಮ ಮಟ್ಟದಲ್ಲಿದೆ ಆದ್ದರಿಂದನೇ ಹಾಲನ್ನು ಅಮೃತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಮೃತ ಮೊದಲಿಂದನೂ ಕೂಡ ಇದ್ದರು ಅಮೃತವಾಗಿಯೇ ಉಪಯೋಗಿಸ್ಬೇಕು ಆದರೆ ಯಾವುದಾದ್ರೂ ಮಿಶ್ರ ಮಾಡಿದರೆ ಮಾತ್ರ ಏನಾಗುತ್ತೆ ಅಂದರೆ ಕಲುಷಿತ ಪದಾರ್ಥಗಳನ್ನು ಸೇರಿಸೋದು ಇವು ಕೂಡ ಇವತ್ತು ನಡೀತಾ ಇದೆ ಅದ್ರ ಬಗ್ಗೆನೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಹಾಲಿನಲ್ಲಿ ಏನಾದರೂ ಕಲಬೆರಕೆ ಮಾಡಿದರೆ ಅದನ್ನ ಹೇಗೆ ಅದನ್ನು ಪತ್ತೆ ಹಚ್ಚುವುದನ್ನೋದ್ರ ಬಗ್ಗೆ ಕೂಡ ಕೆಲಸ ನಡೀತಾ ಇದೆ ಆದರೆ ನಾವು ಸ್ಟ್ರಿಪ್ಸ್ ಬೇಸ್ಡ್ ಈಗ ಪೆಸ್ಟಿಸೈಡ್ಸ್ ಇದೆ ಆ್ಯಂಟಿಬಯೋಟಿಕ್ ರೆಸಿಡ್ಯೂಸ್ ಇದೆ ಅದರ ಬಗ್ಗೆ ಎಲ್ಲ ಅನೇಕ ಟೆಕ್ನಾಲಜಿ ಡೆವಲಪ್ ಮಾಡಿಬಿಟ್ಟು ರೈತರಿಗೆ ಹಾಗೂ ಎಂಟರ್ಪ್ರಿನರ್ಸ್ ಕೆಲವು ಕಂಪ್ನಿಯವರು ಕೂಡ ಅವರಿಗೆ ಕೊಟ್ಟಿದ್ದೀವಿ ಅವರು ಡೆವಲಪ್ ಮಾಡಿಬಿಟ್ಟು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಹಾಲು ಪರಿಪೂರ್ಣ ಆಹಾರ ಹೌದು ಅದನ್ನು ಕುಡಿದ್ರೆ ಸುಮಾರು ಆಲ್ಮೋಸ್ಟ್ ಆಲ್ ನಮಗೆ ಬೇಕಾದಂತಹ ಎಲ್ಲ ಜೀವಸತ್ವಗಳು ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಿ ಇನ್ನು ಕೆಲವೊಮ್ಮೆ ಹೇಳ್ತಾರಲ್ಲ ಇದು ಎ ಒನ್ ಎ ಟು ಅಂತ ಇದು ಏನಿದು ಎ ಒನ್ ಮತ್ತು ಎ ಟುಗೆ ವ್ಯತ್ಯಾಸ ಏನಂದ್ರೆ ಒಂದೇ ಒಂದು ಅಮೈನೋ ಆಸಿಡ್ ಕೇಸಿನಲ್ಲಿ ಇದಿರುತ್ತೆ ಅದು ಏನಂತ ಹೇಳಿದರೆ ಎ ಒನ್ನಲ್ಲಿ ಹಿಸ್ಟಿಡಿನ್ ಅನ್ನುವಂಥ ಒಂದು ಅಮೋನಿಯೊ ಆ್ಯಸಿಡ್ ಇರುತ್ತೆ ಅದೇ ಎ ಟು ಅನ್ನುವಂಥದ್ರಲ್ಲಿ ಪ್ರಾಲಿನ್ ಅನ್ನುವಂಥದ್ದು ಇರುತ್ತೆ ಹಿಸ್ಟಿಡಿನ್ನು ಒಂದು ಅಮೋನಿಯೊ ಆ್ಯಸಿಡಿಗೂ ಮತ್ತೊಂದು ಅಮೋನಿಯೊ ಆಸಿಡ್ ಹಿಸ್ಟಿಡೀನ್ ಇದ್ರೆ ಲೂಸಾಗಿ ಆಗಿರುತ್ತೆ ಅದೇ ಎ ಟು ಮಿಲ್ಕ್ನಲ್ಲಿ ಪ್ರಾಲಿನ್ ಇದ್ದರೆ ಮೂರು ಎಳೆ ಥರ ಗಟ್ಟಿಯಾಗಿರುತ್ತೆ ಅದೇನಾಗುತ್ತೆ ಅಂದರೆ ನಮ್ಮ ಹೊಟ್ಟೆಗೆ ಹೋದಾಗ ಎ ಟು ಮಿಲ್ಕು ಏನು ಆಗಲ್ಲ ಎ ಒನ್ ಮಿಲ್ಕು ಹೈಡ್ರೋಕ್ಲೋರಿಕ್ ಆ್ಯಸಿಡೆಲ್ಲ ಇರೋದ್ರಿಂದ ಆ್ಯಸಿಡಿಕ್ ಇರೋದ್ರಿಂದ ಬ್ರೇಕ್ ಆಗುತ್ತೆ ಬ್ರೇಕ್ ಆದ ಕೂಡಲೇ ತೊಂದರೆ ಆಗುತ್ತೆ ಅಲ್ಲ ಈಗ ಜನರಲ್ಲಿ ಏನಾಗಿದೆ ಅಂದರೆ ಕೆಲವರು ಹಾಲಕ್ಕೆ ಕುಡಿಬಾರ್ದು ಎ ಒನ್ ಕುಡಿದ್ರೆ ವಿಷಯ ಆಗುತ್ತೆ ಅಂತ ಹೇಳಿ ಅದೆಲ್ಲ ಸುಳ್ಳು ಆದರೆ ಏನಂದರೆ ಆದರೆ ಎ ಒನ್ ಮಿಲ್ಕಲ್ಲಿ ಬಿ ಸಿ ಎಮ್ ಸೆವೆನ್ ಬೀಟಾ ಕಾಸೋಮಾರ್ಫಿನ್ ಸೆವೆನ್ ಅಂತ ಉತ್ಪಾದನೆ ಆಗುತ್ತೆ ನಮ್ಮ ಹೊಟ್ಟೆನಲ್ಲಿ ಏನಾದರೂ ರಂಧ್ರಗಳು ಜಾಸ್ತಿ ಆಗಿದರೆ ಆವಾಗೇನಾಗುತ್ತೆ ಅಂದರೆ ಅದು ಬ್ರೈನಿಗೆ ಹೋದರೆ ಬ್ಲಡ್ ಬ್ರೈನ್ ಬ್ಯಾರಿಯರಿಗೆ ಎಂಟ್ರ್ ಆದರೆ ಮಾತ್ರ ಮಾರ್ಫಿನ್ ಥರ ಆ್ಯಕ್ಟ್ ಆಗುತ್ತೆ ಅಂತ ಕೆಲವು ಆರ್ಟಿಕಲ್ ಹೇಳ್ತವೆ ಬ್ಲಡ್ ಬ್ರೈನ್ ಬ್ಯಾರಿಯರಿಗೆ ಹೋದರೆ ಏನಾಗುತ್ತೆ ಅಂತ ಹೇಳಿದರೆ ಮಾರ್ಫಿನ್ ಥರ ಆ್ಯಕ್ಟ್ ಆಗೋದ್ರಿಂದ ಈ ಮಕ್ಕಳು ಮಕ್ಕಳಿಗೆ ಕುಡಿಸಿದ್ರೆ ಏನಾಗುತ್ತೆ ಅಂದರೆ ಬ್ಲಡ್ ಬ್ರೈನ್ ಬ್ಯಾರಿಯರಿಗೆ ಹೋಗ್ಬೇಕು ಹೋದ್ರೆ ಮಾತ್ರ ಆವಾಗ ಮಾರ್ಫಿನ್ ಥರ ಆ್ಯಕ್ಟ್ ಮಾಡೋದ್ರಿಂದ ನಿದ್ದೆ ಮಾಡೋದ್ರ ಬದಲು ಕಿರ್ಚಾಡ್ತವೆ ಅದೇ ಥರದಲ್ಲಿ ಯಾರೋ ಒಬ್ಬರು ಟ್ಯುಬರ್ಕ್ಲೋಸಿಸೋ ಇನ್ನು ಯಾವುದೋ ಒಂದು ರೋಗ ಬಂದಿರುತ್ತೆ ಅವರಿಗೆ ಪೋರ್ ಸೈಜ್ ಅಂತ ಹೇಳ್ತೀವಿ ರಂಧ್ರ ಇದೆಯಲ್ಲ ಹೊಟ್ಟೆನಲ್ಲಿ ಅದು ಜಾಸ್ತಿ ಆಗಿದ್ದರೆ ಬ್ಲಡ್ ಬ್ರೈನ್ ಬ್ಯಾರಿಯರ್ ಮುಖಾಂತರ ಬ್ರೈನಿಗೆ ಹೋಗಿ ಅದರಿಂದ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಕೆಲವು ರೋಗಕ್ಕೆ ಪ್ರೀ ಡಿಸ್ಪೋಸ್ ಮಾಡುತ್ತೆ ಅಂತ ಕೆಲವು ಆರ್ಟಿಕಲ್ಸ್ ಇದ್ದಾವೆ ಅದೇ ರೀತಿಯಲ್ಲಿ ತೊಂದರೆ ಇಲ್ಲ ಅದೂ ಕೂಡ ಕೆಲವು ಯುರೋಪಿಯನ್ ಯೂನಿಯನ್ ಎ ಟು ಮಿಲ್ಕಲ್ಲಿ ಏ ಟು ಮಿಲ್ಕಲ್ಲಿ ಪ್ರಾಬ್ಲಮೇ ಇಲ್ಲ ನಮ್ಮ ದೇಶಿ ತಳಿಗಳ ಎಲ್ಲ ಹಸುಗಳು ಕೂಡ ಎ ಟು ಮಿಲ್ಕನ್ನೇ ಉತ್ಪಾದನೆ ಮಾಡ್ತವೆ ಎಮ್ಮೆನೂ ಕೂಡ ಎ ಟು ಮಿಲ್ಕೆ ಗೋಟು ಕೂಡ ನಮ್ಮ ಟ್ರಾಪಿಕಲ್ ಕ್ಲೈಮೇಟಲ್ಲಿ ಇರುವಂಥ ಎಲ್ಲ ಹಸುಗಳೇ ಇರ್ಬೋದು ಎಮ್ಮೆ ಇರ್ಬೋದು ಕುರಿ ಇರ್ಬೋದು ಮೇಕೆ ಇರ್ಬೋದು ಮನುಷ್ಯರ ಹಾಲೆ ಇರ್ಬೋದು ಎಲ್ಲ ನನಗೆ ಬಹಳ ಒಂದು ಖುಷಿಯಾದಂತ ವಿಷಯ ಅಂತ ಹೇಳ್ತಾ ಇದ್ರಿ ನಮ್ಮ ಧಾರವಾಡ ಮಾಡೋದಕ್ಕೆ ಎಮ್ಮೆಂಟ್ ಅಂತ ಒಂದು ನಿರ್ದಿಷ್ಟ ತಿಳಿಯಾಗಿ ಈ ವರ್ಷ ಗುರುತಿಸಲ್ಪಟ್ಟಿದೆ ವಿಸಿಟ್ ನೋಟಿಫಿಕೇಶನ್ ಆಗಿದೆ ಇದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯ ಸಂಗತಿ ಆಗಬಹುದು ಯಾಕೆಂತಂದ್ರೆ ನಾವು ಸಾಮಾನ್ಯವಾಗಿ ಮಾತನಾಡುತ್ತೇವೆ ಧಾರವಾಡ ಎಮ್ಮೆ ಧಾರವಾಡ ಎಮ್ಮೆ ಅಂತ ಆದ್ರೆ ಇದುವರೆಗೆ ಯಾವುದೇ ರೀತಿಯಲ್ಲಿ ನೋಟಿಫಿಕೇಶನ್ ಆಗದೆ ಇದ್ದಂತ ತೊಳಿಯಾಗಿತ್ತು ಹೌದು ಡಾಕ್ಟರ್ ವಿ ಎಸ್ ಕುಲಕರ್ಣಿ ಅವರು ನಾವು ಮತ್ತಿತರ ಸಹಕಾರದಿಂದ ಇದನ್ನು ಒಂದು ನಿರ್ದಿಷ್ಟ ತಳಿ ಇವತ್ತು ಧಾರವಾಡ ಪೇಡ ಭಾಳ ಫೇಮಸ್ಸು ಆ ಪೇಡ ರುಚಿ ಬರಲಿಕ್ಕೆ ಧಾರವಾಡ ಎಮ್ಮೆಗಳ ಹಾಲೇ ಕಾರಣ ಈಗ ಮಲ್ನಾಡು ಗಿಡ್ಡ ಹಾಲು ಮಲ್ನಾಡು ಪ್ರದೇಶದಲ್ಲಿ ಎಷ್ಟು ಉತ್ತಮವಾಗಿ ಇದೆಯೋ ಅದು ರುಚಿ ಇದುವರೆಗೂ ಕೂಡ ನಮ್ಮ ಕರ್ನಾಟಕದ ಎಮ್ಮೆ ಯಾವುದೂ ಇರಲಿಲ್ಲ ಇವತ್ತು ಧಾರವಾಡ ಎಮ್ಮೆ ಅದೇ ರೀತಿಯಲ್ಲಿ ಭಾಳ ಹಿಂದೆ ರಿಜಿಸ್ಟರ್ ಆದಂಥ ತಳಿಗಳನ್ನು ಬಿಟ್ಟರೆ ಯಾವುದೂ ತಳಿ ಇರಲಿಲ್ಲ ಮಲ್ನಾಡು ಗಿಡ್ಡ ತಳಿಯನ್ನು ಕೂಡ ನಮ್ಮ ಸಂಸ್ಥೆಯ ಪ್ರಯತ್ನದ ಫಲವಾಗಿ ಇವತ್ತು ಒಂದು ನಿರ್ದಿಷ್ಟ ತಳಿಯಾಗಿ ಗುರುತಿಸಲ್ಪಟ್ಟಿದೆ ಹೌದು ಇನ್ನು ನಮ್ಮಲ್ಲಿ ಸಾಮಾನ್ಯವಾಗಿ ರೈತರು ಹೇಳುವಂಥದ್ದಿದೆ ನಿಮ್ಮದು ಒಂದು ಹೈನು ಸಂಶೋಧನಾ ಸಂಸ್ಥೆ ಆಗಿರೋದ್ರಿಂದ ಡಾಕ್ಟರ್ ಕೆ ಪಿ ರಮೇಶ್ ಅವರೇ ನನಗೆ ಹಾಲಿಗೆ ಡಿಗ್ರಿ ಇಷ್ಟಿದೆ ಅಂತ ಗೊತ್ತು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಎಷ್ಟು ಡಿಗ್ರಿ ನಮ್ಮ ಮನೆ ನಾನು ಕರೆದಿರೋ ಹಾಲ ಎಷ್ಟು ಡಿಗ್ರಿ ಇದೆ ಅಂತ ಹೇಗೆ ಕಂಡುಹಿಡೀಬೋದು ಇಲ್ಲ ಟೆಂಪ್ರೇಚರ್ನ ವ್ಯತ್ಯಾಸ ಹೇಗೆ ಇದೆಲ್ಲ ಹೇಗೆ ಮಾಡೋದಕ್ಕೆ ನೀವು ಸಂಶೋಧನೆ ಮಾಡಿದ್ದೀರಾ ಲ್ಯಾಕ್ಟೋಮೀಟ್ರ್ ಎಲ್ಲ ಇದೆಯಲ್ಲ ಅದು ಫಸ್ಟ್ ಮಾಡಿರೋದೇ ನಮ್ಮ ಸಂಸ್ಥೆನಲ್ಲಿ ಕೆ ಎಮ್ ಎಫ್ ಅವರು ಉಪಯೋಗಿಸೋದಿರ್ಬೋದು ಅಥವಾ ಇವತ್ತು ಭಾರತದಲ್ಲಿ ಎಲ್ಲೆಲ್ಲಿ ಐ ಎಸ್ ಒ ಸ್ಟ್ಯಾಂಡರ್ಡ್ ಇದೆಯಲ್ಲ ಆದ ನ ಮಾಡಿದ್ದೇ ನಮ್ಮ ಸಂಸ್ಥೆನಲ್ಲಿ ಹಿಂದೆ ಕೆಲಸ ಮಾಡ್ತಾ ಇದ್ದಂಥ ಡಾಕ್ಟರ್ ಎಮ್ ಕೆ ರಾಮಮೂರ್ತಿ ಅವರು ಅಯ್ಯೋ ಅವ್ರ ಪ್ರಯತ್ನದ ಫಲವಾಗಿ ಇವತ್ತು ರಾಷ್ಟ್ರದಲ್ಲೇನೆ ಅದು ಉಪಯೋಗ ಆಗ್ತಾ ಇದೆ ಹಾಲಿನ ಡಿಗ್ರಿಯನ್ನು ಅಳೆಯೋದಕ್ಕೆ ಲ್ಯಾಕ್ಟೋಮೀಟರ್ ಕಂಡು ಹೊಡೆದಂತಹ ಸಂಸ್ಥೆಯು ಕೂಡ ತಮ್ಮದೇ ಹೌದು ಹಾಗೇನೆ ಇನ್ನೊಂದು ಬಾಲನ್ನು ಕಂಡು ಹಿಡಿದಿರಿ ಏನು ಏನದು ಬಾಲು ಈಗ ನೋಡಿ ಹಸೂನೇ ಆಗಲಿ ಎಮ್ಮೆ ಹಾಲೇ ಆಗಲಿ ಹಾಲು ದೇಹದಿಂದ ಹೊರಗೆ ಬಂದಾಗ ಕೆಚ್ಚಲಿಂದ ಹೊರಗೆ ಬಂದಾಗ ಮೂವತ್ತೇಳರಿಂದ ಮೂವತ್ತೆಂಟು ಡಿಗ್ರಿ ಇರುತ್ತೆ ಅದು ಏನಾಗುತ್ತೆ ಅಂದರೆ ನಾವು ಒಂದು ನಮ್ಮ ರೂಮ್ನಲ್ಲೇ ಇಡಿ ಎಲ್ಲೇ ಇಡಿ ಒಂದು ಐದರಿಂದ ಆರು ಗಂಟೆ ಇಡ್ಬೋದು ಅಥವಾ ಉ ಆದರೆ ಐದರಿಂದ ಆರು ಗಂಟೆ ಕೂಡ ಇಡೋದು ಕಷ್ಟ ಹೋಗುತ್ತೆ ಅಂತ ಹೇಳ್ತೀವಿ ಅದೇ ಚಳಿ ಪ್ರದೇಶ ಆದರೆ ಏಳೆಂಟು ಗಂಟೆ ಕಾಲ ಇಡ್ಬೋದು ನಾವೇನು ಮಾಡೋದು ಹೇಳಿ ನಮ್ಮ ಸಂಸ್ಥೆಯಲ್ಲಿ ಒಬ್ಬ ಪಿ ಎಚ್ ಡಿ ವಿದ್ಯಾರ್ಥಿ ಏನು ಮಾಡಿದರು ಅಂದರೆ ನ್ಯಾನೋ ಪಾರ್ಟಿಕಲ್ಸ್ ಬಾಲ್ ಡೆವಲಪ್ ಮಾಡಿಬಿಟ್ಟು ಅದರೊಳಗೆ ಹಾಕಿಬಿಟ್ಟು ಅದನ್ನು ನಾವು ಫ್ರಿಜ್ನಲ್ಲಿ ಇಟ್ಬಿಡೋದು ಸಾಯಂಕಾಲ ಹೋಗುವಾಗ ಮಾಡ ದಿನ ಬೆಳಗ್ಗೆ ಅದನ್ನು ತೊಳೆದು ಬಿಟ್ಟು ಅದನ್ನು ಹಾಲಿನ ಕರಿಯೋ ಪಾತ್ರೆಗೆ ಹಾಕಿದರೆ ಮೂವತ್ತು ನಿಮಿಷದಲ್ಲಿ ಮೂವತ್ತೆಂಟು ಡಿಗ್ರಿಯಿಂದ ಏಳು ಡಿಗ್ರಿಗೆ ಬರ್ತಾ ಇದೆ ಯಾವುದೇ ತಾಪಮಾನದ ವಾತಾವರಣ ಇದ್ರೂ ಹೌದು ಈಗ ಉಷ್ಣವಲಯದ ಈಗ ಡೆಲ್ಲಿಯಲ್ಲಿ ಸಮ್ಮರಲ್ಲಾದರೆ ಹತ್ತು ಹತ್ತು ಡಿಗ್ರಿ ಒಂಬತ್ತರಿಂದ ಹತ್ತು ಡಿಗ್ರಿ ಮೂವತ್ತರ ಬದಲು ಮೂವತ್ತೈದು ನಿಮಿಷ ತೊಗೊಬೋದು ಅದೇ ಸಾಮಾನ್ಯವಾಗಿ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಮೂರು ಗಂಟೆ ಬೇಕು ಅದಕ್ಕೋಸ್ಕರ ಅವರಿಗೆ ರವಿ ಪ್ರಕಾಶ್ ಅವರಿಗೆ ಬ್ರಿಕ್ಸ್ ಇನೋವೇಷನ್ನಿಂದ ಫೌಂಡೇಶನ್ನಿಂದ ಫಸ್ಟ್ ಪ್ರೈಝು ಬಿಫೋರ್ ಲಾಸ್ಟ್ ಇಯರ್ ಅಂದರೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಸಿಕ್ಕಿದೆ ಅವರಿಗೆ ಅದರ ಜೊತೆಗೆ ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಅವರಿಂದನೂ ಕೂಡ ಅವಾರ್ಡ್ ವಿದ್ಯಾರ್ಥಿ ಪಡೆದುಕೊಂಡಿದ್ದು ಪಡೆದುಕೊಂಡಿದ್ದು ಅಲ್ಲೇ ವಿಶೇಷವಾಗಿ ಈ ಒಂದು ಟೆಂಪ್ರೇಚರ್ ಮೂವತ್ತಾರು ಡಿಗ್ರಿಯಿಂದ ಏಳು ಡಿಗ್ರಿ ಬರುತ್ತೆ ಅಂತಂದರೆ ಮೂವತ್ತಾರು ಡಿಗ್ರಿದು ಐದರಿಂದ ಆರು ಗಂಟೆಯವರೆಗೆ ಹಾಲನ್ನು ಇಡಬಹುದು ಅಂತಂದ್ರೆ ಈಗ ಈ ಒಂದು ಬೌಲನ್ನು ಹಾಕಿದರೆ ಹನ್ನೆರಡು ಗಂಟೆಯಿಂದ ಹದಿಮೂರು ಗಂಟೆವರೆಗೆ ಇಡಬಹುದು ಬೆಂಗಳೂರಿನ ವಾತಾವರಣ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಾಣಿಕೆ ಮಾಡಬೇಕು ಅಂತಂದರೆ ಈ ಬಾಲನ್ನು ತುಂಬ ಚೆನ್ನಾಗಿ ಉಪಯುಕ್ತವಾಗಿ ಬಳಸ್ಕೋಬೋದಲ್ವ ಖಂಡಿತವಾಗಿ ಮತ್ತೊಂದು ಹೆಮ್ಮೆಯ ವಿಷಯ ಅಂತ ಹೇಳಿದರೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ನೀತಿ ಆಯೋಗದ ಮುಖಾಂತರ ನಮ್ಮ ಸಂಸ್ಥೆಯಲ್ಲಿ ಕೌಶಲ್ಯ ಅಭಿವೃದ್ಧಿಗೋಸ್ಕರನೇ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಕೂಡ ಸ್ಥಾಪನೆ ಮಾಡಿದ್ದೀವಿ ಅದರಲ್ಲೂ ಕೂಡ ಇಂಕ್ಯುಬೇಟಿಸ್ ಅಂತ ಹೇಳ್ತೀವಿ ಎಂಟ್ರಪ್ರಿನರ್ಸ್ ಅಭಿವೃದ್ಧಿಗೋಸ್ಕರನೂ ಕೂಡ ಕೆಲಸ ನಡೀತಾ ಇದೆ ಅದು ನಾವು ಡೈರಿ ಪ್ರೊಡಕ್ಷನ್ ಅಂತ ಹೇಳ್ತೀವಿ ನಮ್ಮ ಹಾಲಿನ ಉತ್ಪಾದನೆಯನ್ನು ಹೇಗೆ ಹೆಚ್ಚು ಮಾಡೋದು ಅದ್ರ ಜೊತೆಗೆ ಉತ್ಪಾದನೆಯಾದ ಹಾಲನ್ನು ಯಾವ್ಯಾವ ಪ್ರಾಡಕ್ಟಾಗಿ ಮಾಡ್ಬೋದು ಇದು ಬಹಳ ಮುಖ್ಯ ಆಗುತ್ತೆ ಯಾಕೆಂತಂದ್ರೆ ಹಾಲು ಉತ್ಪಾದನೆ ಅಂತ ಕೂಡ ಸಾಮಾನ್ಯವಾಗಿ ನಾವು ಟೀಗೋ ಕಾಫಿಗೋ ಕುಡಿಯೋದಕ್ಕೋ ಇಷ್ಟಕ್ಕೆ ಬಳಸೋದಕ್ಕಷ್ಟೇ ಸೀಮಿತ ಆಗಿಲ್ಲ ಇತ್ತೀಚಿನ ದಿನದಲ್ಲಿ ಈ ಡೈರಿ ಪ್ರಾಡಕ್ಟ್ಗಳಿದೆಯಲ್ಲ ಬೇರೆ ಬೇರೆ ಪ್ರಾಡಕ್ಟ್ಗಳು ಅದನ್ನು ಹೇಗೆ ಮಾಡ್ಬೋದು ಅಂತ ಕಂಡುಹಿಡಿದಿರ ಡಾಕ್ಟರ್ ಖಂಡಿತವಾಗಿಯೂ ಈಗ ಪೋಡೋ ಹೇಳಿ ಒಂದು ವರಿಸಾದ ಪ್ರಾಡಕ್ಟ್ ಇದೆ ಟ್ರೆಡಿಷನಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಮನೆಯಲ್ಲಿ ಮಾಡುವಂಥದ್ದು ಅದನ್ನು ನಮ್ಮಲ್ಲಿ ಹೇಗೆ ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ ಮಾಡ್ಬೋದು ಅದನ್ನ ಮಾಡಿಬಿಟ್ಟು ಪೋಡೋನು ಕೂಡ ಮಾಡ್ತಾ ಅದ್ರ ಜೊತೆಗೆ ಈಗ ಧಾರವಾಡ ಪೇಡ ಇರ್ಬೋದು ಪನ್ನೀರು ಮನೆಯಲ್ಲೇ ಮಾಡುವಂಥದ್ದು ಅದಕ್ಕೆ ಒಂದು ಮಿಷಿನ್ ಕಂಡುಹಿಡ್ದಿದ್ದೀವಿ ಅದಮೇಲೆ ಕೇರಳದಲ್ಲಿ ಪಲಾಡ ಪಾಯ ಸಂಬತ್ತಿದೆ ಅದು ಮಾಡಬೇಕಾದ್ರೆ ತುಂಬ ಕಷ್ಟ ಅದಕ್ಕೆ ಮಾಡಬೇಕಾದ್ರೆ ರೆಡಿ ಮಿಕ್ಸ್ ಅದನ್ನು ಮಾಡುವಂಥದ್ದು ಟೆಕ್ನಾಲಜಿಯನ್ನು ಕೂಡ ಡೆವಲಪ್ ಮಾಡಿದ್ದೀವಿ ಅದು ಮಾಡಬೇಕಾದ್ರೆ ಯಾವ್ಯಾವ ಯಂತ್ರ ಬೇಕೋ ಅದನ್ನು ಕಂಡಿಡಿದೀವಿ ನಮ್ಮ ಇಂಜಿನಿಯರ್ಸು ಅದ್ರ ಜೊತೆಗೆ ಪಾಲಾಡ ಪಾಯಸ ಇರ್ಬೋದು ಗಸಗಸೆ ಪಾಯಸ ಇರ್ಬೋದು ಇವೆಲ್ಲದಕ್ಕೂ ಕೂಡ ಟೆಕ್ನಾಲಜಿ ಡೆವಲಪ್ ಮಾಡಿದ್ದೀವಿ ಚೀಸಲ್ಲಿ ತುಂಬ ವೆರೈಟೀಸು ಅದರ ಮೇಲೆ ಲೋ ಫ್ಯಾಟ್ ಚೀಸು ಅದರ ಮೇಲೆ ಡಯಾಬಿಟೀಸ್ ಇದೆ ಡಯಾಬಿಟಿಸ್ ಅವರಿಗೆ ಶುಗರ್ ಫ್ರೀ ಸ್ವೀಟ್ಸು ಈಗ ಕೋವಾ ಜಿಲೇಬಿ ಶುಗರ್ ಫ್ರೀ ಅದೇ ರೀತಿಯಲ್ಲಿ ಇನ್ನೂ ಅನೇಕ ಬಾಸುಂದಿ ಇರ್ಬೋದು ಇನ್ನೂ ಅನೇಕ ಹಾಲಿನ ಉತ್ಪನ್ನದಿಂದ ಬರುವಂಥ ಸ್ವೀಟ್ಗಳನ್ನು ಡೆವಲಪ್ ಮಾಡಿದ್ದೀನಿ ಇದು ಭಾಳ ನಮ್ಮ ಶುಗರ್ ಪೇಷಂಟ್ಗಳು ಖುಷಿ ಪಡುವಂಥ ವಿಷಯವನ್ನು ಹೇಳ್ರಿ ಡಾಕ್ಟರ್ ಕೆ ಪಿರಮೇಶ್ವರ್ ಯಾಕೆಂದರೆ ಭಾಳಷ್ಟು ಜನರು ನಮಗೆ ಶುಗರ್ ಇದೆ ಸ್ವೀಟ್ ತಿಂದ್ಬಿಟ್ರೆ ಅದರಲ್ಲೂ ವಿಶೇಷವಾಗಿ ಹಾಲನ್ನು ಕುಡಿದ್ಬಿಟ್ರೆ ನಮಗೆ ಶುಗರ್ ಜಾಸ್ತಿ ಆಗುತ್ತೆ ಅಂತ ಹೇಳೋವಂಥವರು ಕೂಡ ಇರೋವರಿಗೆ ನೀವು ಶುಗರ್ ಫ್ರೀ ಕೋವಾ ಶುಗರ್ ಫ್ರೀ ಜಿಲೇಬಿ ಶುಗರ್ ಫ್ರೀ ಎಲ್ಲ ಮಾಡ್ತಿದ್ದೀವಿ ಹಾಲಿನ ಪ್ರಾಡಕ್ಟು ಅಂತಂದರೆ ಭಾಳ ಖುಷಿ ಪಡ್ತಾರ ಹೌದು ಖಂಡಿತವಾಗಿಯೂ ಅದೇ ರೀತಿಯಲ್ಲಿ ನಮ್ಮಲ್ಲಿ ಪೆಪ್ಟೈಡ್ಸು ಈಗ ಅನೇಕರು ಫಂಕ್ಷನಲ್ ಪ್ರಾಡಕ್ಟ್ಸ್ ಇದನ್ನು ಕೂಡ ಡೆವಲಪ್ ಮಾಡ್ತಾ ಇದ್ದೀವಿ ಫಂಕ್ಷನಲ್ ಅಂತ ಹೇಳಿದರೆ ಯಾವುದೋ ಒಂದು ರೋಗಕ್ಕಿರ್ಬೋದು ಅಥವಾ ರೋಗ ಬರದೇ ಇದನ್ನು ನಿರೋಧಕ ಶಕ್ತಿ ಇರುವಂಥದ್ದಾಗಿರ್ಬೋದು ಪ್ರೀ ಬಯೋಟಿಕ್ಕು ಬಯೋಟಿಕ್ ಇರುವಂಥದ್ದು ಮೊಸರು ಮೊಸರು ಕೆಡದ ರೀತಿ ಸಮಯ ಇಡುವಂಥದ್ದು ಯೋಗರ್ಟ್ ಇದೆ ಯೋಗರ್ಟ್ನಲ್ಲಿ ಕಲ್ಚರು ಯಾವ ಕಲ್ಚರು ಇಲ್ಲಿ ಈ ಪ್ರದೇಶಕ್ಕೆ ಒಳ್ಳೆಯದು ನಮ್ಮ ಜನರಿಗೆ ಯಾವುದು ಒಳ್ಳೆಯದು ಅದ್ರ ಬಗ್ಗೆಯೂ ಕೂಡ ನಮ್ಮ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ನವರು ಡೈರಿ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ನವರು ಯಾವ್ಯಾವ ಪ್ರಾಡಕ್ಟು ಈ ಚೀಚಿಗೆ ಸ್ಫೂತಿ ಹೇಳಿ ಮಾಡಿದ್ದಾರೆ ಸ್ಮೂತಿ ಹೇಳಿ ಅದನ್ನು ನ್ಯೂಟ್ರಿಟಿವ್ ಆಗಿದೆ ಅದೇ ರೀತಿಯಲ್ಲಿ ಚೀಸ್ ಇದೆ ಚೀಸನ್ನು ಕೂಡ ಈಗ ನಮಗೆ ತಗೊಂಡು ಹೋಗಬೇಕಾದ್ರೆ ಎಲ್ಲ ಒಂದು ಪ್ಯಾಕೆಟ್ನಲ್ಲಿ ಈಸಿಯಾಗಿ ಮಾಡುವಂಥದ್ದು ಅದೇ ರೀತಿಯಲ್ಲಿ ಪ್ಯಾಕೇಜಿಂಗ್ ಬಗ್ಗೆಯೂ ಕೂಡ ನಮ್ಮ ಡೈರಿ ಇಂಜಿನಿಯರಿಂಗು ಮತ್ತು ಡೈರಿ ಟೆಕ್ನಾಲಜಿಯವರು ವರ್ಕ್ ಮಾಡ್ತಾ ಇದ್ದಾರೆ ಈಗ ಪ್ಯಾಕೆಟ್ ಹಾಲಿನಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಪ್ಲಾಸ್ಟಿಕ್ ಉಪಯೋಗಿಸ್ತೀವಿ ಅದನ್ನ ರೀಪ್ಲೇಸ್ ಮಾಡೋದಕ್ಕೆ ಏನಾದ್ರು ಸಾಧ್ಯ ಅನ್ನೋದ್ರ ಬಗ್ಗೆ ಐಸ್ ಕ್ರೀಮ್ನ ಐಸ್ ಕ್ರೀಮ್ನ ಕೋಕೋನಟ್ ಚಿಪ್ ಇರುತ್ತಲ್ಲ ಅದಕ್ಕೆ ಅದ್ರ ಮೇಲೆ ಒಂದು ಕೋಟಿಂಗ್ ಮಾಡಿಬಿಟ್ಟು ಅದನ್ನು ಉಪಯೋಗಿಸೋದ್ರಿಂದ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತದು ಅದ್ರ ಜೊತೆಗೆ ಜನನೂ ಕೂಡ ಆಸಕ್ತಿಯಿಂದ ತಗೋತಾರೆ ಅದ್ರ ಬಗ್ಗೆನೂ ಕೂಡ ನಮ್ಮ ಸಂಸ್ಥೆನಲ್ಲಿ ಕೆಲಸ ನಡೀತಾ ಇದೆ ಬಹಳಷ್ಟು ರಿಸರ್ಚ್ಗಳು ತಮ್ಮ ಸಂಸ್ಥೆಯಲ್ಲಿ ಈಗ ನಡೀತಾನೆ ಇದೆ ಅದರೊಟ್ಟಿಗೆ ಇನ್ನೊಂದು ಮಾತನ್ನು ನಿಮ್ಮ ಹತ್ರ ಕೇಳಲೇಬೇಕು ಹಾಲಿನ ಬೈ ಪ್ರಾಡಕ್ಟ್ ತುಪ್ಪ ಹೌದು ತುಪ್ಪ ತಿಂದರೆ ದಪ್ಪ ಆಗ್ತಾರೆ ಅಂತ ಹೇಳೋದನ್ನು ಕೇಳ್ತಿರ್ತೀವಲ್ಲ ಡಾಕ್ಟರ್ ರಮೇಶ್ ಅವರು ಇದು ಸೈಂಟಿಫಿಕ್ಕಾಗಿ ಎಷ್ಟರ ಮಟ್ಟಿಗಿನ ಸತ್ಯ ಇದೆ ಇದರಲ್ಲಿ ತಮಗೆ ಗೊತ್ತಿರ್ಬೋದು ಆಯುರ್ವೇದದಲ್ಲಿ ತೆಳ್ಳಗೆ ಮಾಡಬೇಕು ಅಂತ ಹೇಳಿದರೆ ತುಪ್ಪ ಕೊಡ್ತಾರೆ ಅದರಲ್ಲಿ ತುಪ್ಪದಲ್ಲಿ ಏನೇನಿದೆ ಅಂತ ಹೇಳಿದರೆ ಶಾರ್ಟ್ ಚೈನು ಮೀಡಿಯಮ್ ಚೈನು ಫ್ಯಾಟಿ ಆ್ಯಸಿಡ್ಸ್ ಇದೆ ಅದನ್ನು ಇರೋದ್ರಿಂದ ದಪ್ಪ ಆಗುವಂಥ ಚಾನ್ಸಸ್ಸು ಅಂದರೆ ಅತಿಯಾಗಿ ತಿಂದರೆ ದಪ್ಪ ಆಗ್ತಾರೆ ಯಾವುದೇ ಆಗಲಿ ಅತಿಯಾಗಿ ತಿಂದರೆ ವಿಷಯ ಆಗುತ್ತೆ ಆದರೆ ಹಿಂಗೆ ತಮಗೆ ಬೇಕಾದಷ್ಟನ್ನು ತಿಂದರೆ ದಿನ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಸ್ಪೂನು ಅಥವಾ ರಾತ್ರಿ ಒಂದು ಸ್ಪೂನು ಉಪಯೋಗಿಸೋದ್ರಿಂದ ದಪ್ಪ ಆಗೋದಿಲ್ಲ ಅದರ ಬಗ್ಗೆ ಒಂದು ಆರ್ಟಿಕಲ್ಲು ಕೂಡ ಈಚೀಚೆಗೆ ಪಬ್ಲಿಷ್ ಆಗಿದೆ ಡಯಾಬಿಟೀಸ್ನಲ್ಲಿ ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ಮಿಲ್ಕು ಹೇಗೆ ಹೇಗೆ ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ತೂಕವನ್ನು ಕೂಡ ಕಂಟ್ರೋಲ್ ಅದರ ಸ್ಟ್ಯಾಟಿಟಿಕ್ ಅಂತ ಹೇಳ್ತಾರೆ ಹೇಳಿ ಇದ್ರೆ ನಮಗೆ ಏನೋ ತಿಂದ್ಕೊಳ್ಳೇನೆ ನಮ್ಮ ಹೊಟ್ಟೆಗೆ ತುಂಬಿದಂಥ ಮನೋಭಾವ ಬರುವಂಥ ಅಂಶ ಕೂಡ ಹಾಲ್ನಲ್ಲಿದೆ ಆದ್ದರಿಂದನೇ ತುಪ್ಪವನ್ನು ಕೂಡ ಉಪಯೋಗಿಸೋದ್ರಿಂದ ತೊಂದರೆ ಆಗೋಲ್ಲ ಅತಿಯಾಗಿ ಉಪಯೋಗಿಸ್ ಅದ್ರ ಜೊತೆಗೆ ಮಜ್ಜಿಗೆ ಯೋಗರ್ಟು ಮೊಸರು ಇದರಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಬೇಕಾದಂತಹ ಅನೇಕ ಬ್ಯಾಕ್ಟೀರಿಯಾಗಳಿದೆ ಅದರಿಂದ ಅನೇಕ ಉಪಯೋಗ ಕೂಡ ಇದೆ ಆದ್ದರಿಂದನೇ ನಮ್ಮ ಸಂಸ್ಥೆನಲ್ಲಿ ಕಲ್ಚರ್ ಅಂತ ಹೇಳ್ತೀವಿ ಯಾವುದಕ್ಕೆ ಯಾವುದು ಒಳ್ಳೆಯದು ಈಗ ಯೋಗರ್ಟು ಯೋಗರ್ಟು ನೋವು ಇರೋರಿಗೆ ಅಥವಾ ಹಲ್ಲು ಕಿತ್ತಾಗ ಎಲ್ಲ ಎಷ್ಟೋ ಜನ ತಿನ್ನಲಿಕ್ಕೆ ಡೆಂಟಿಸ್ಟು ಅಡ್ವೈಸ್ ಮಾಡ್ತಾರೆ ಅದರಲ್ಲಿರುವಂಥ ಕಲ್ಚರು ಬಹಳ ಒಳ್ಳೆಯದು ಅದೇ ರೀತಿಯಲ್ಲಿ ಯೋಗರ್ಟ್ನ ಮಾಡೋದ್ರಿಂದ ಒಂದು ಲೀಟ್ರ್ ಹಾಲಿಗೆ ನಾನು ಮೊದಲೇ ಹೇಳಿದೆ ಮೂವತ್ತು ರೂಪಾಯಿ ಸಿಗ್ಬೋದು ನಲ್ವತ್ತು ರೂಪಾಯಿ ಸಿಗ್ಬೋದು ಅಥವಾ ದೇಶಿ ಆದರೆ ಹೆಚ್ಚನ್ನು ನೂರಿಪ್ಪತ್ತು ರೂಪಾಯಿ ಸಿಗ್ಬೋದು ಅದೇ ನೀವು ನೂರರಿಂದ ನೂರೈವತ್ತು ಎಮ್ ಎಲ್ನಲ್ಲಿ ಒಂದು ಕಪ್ ಮಾಡಿದರೆ ಇಪ್ಪತ್ತೈದು ರೂಪಾಯಿಗೆ ಹೋಗುತ್ತೆ ಯೋಗರ್ಟ್ ಇವತ್ತು ಶ್ರೀಕಂದ್ ಇದೆ ಮಹಾರಾಷ್ಟ್ರದಲ್ಲೆಲ್ಲ ಭಾಳ ಫೇಮಸ್ ಇದೆ ಅವರು ನಮ್ಮಲ್ಲೇ ಐ ಡಿ ಇಂಡಿಯನ್ ಡೈರಿ ಡಿಪ್ಲೊಮವನ್ನು ಮಾಡಿಬಿಟ್ಟು ಹೋಗಿ ಇವತ್ತು ಮಹಾರಾಷ್ಟ್ರದಲ್ಲಿ ದೊಡ್ಡ ಇಂಡಸ್ಟ್ರಿಯನ್ನು ನೆಡ್ಸ್ತಾ ಇದ್ದಾರೆ ಆದಮೇಲೆ ಸತೀಶ್ ಅವರು ಮಿಲ್ಕಿ ಮಿಸ್ಟು ಅವರು ಕೂಡ ನಮ್ಮಲ್ಲಿ ಟ್ರೈನಿಂಗಿಗೆ ಬಂದಂಥವ್ರು ಇನ್ನೂ ಒಂದು ಹೇಳಬೇಕಂದ್ರೆ ಇವತ್ತು ಹಾಲಿನ ಬಗ್ಗೆ ನಾವು ಭಾಳಷ್ಟು ವಿಷಯಗಳನ್ನು ಹೇಳ್ದು ಇವತ್ತು ಹಸುಗಳು ಸಗಣಿ ಮತ್ತು ಗೋಮಯ ಗೋಮೂತ್ರ ವರ್ಷಾವಧಿ ಬರುತ್ತೆ ಅದರಿಂದನೂ ಕೂಡ ನಾವು ಇವತ್ತು ಬಯೋಗ್ಯಾಸ್ ಇರ್ಬೋದು ಗೋಬರ್ ಗ್ಯಾಸ್ ಅದನ್ನು ಮಾಡಿಬಿಟ್ಟು ಅದನ್ನು ಉಪಯುಕ್ತವಾದಂಥ ಗೊಬ್ಬರ ಅಂದರೆ ಪೆಲೆಟ್ ಮಾಡೋದು ನೀರಿನಂಶ ಇದ್ದರೆ ಸಾಗಾಣಿಕೆ ಕಷ್ಟ ಆಗುತ್ತೆ ಅದನ್ನು ಕೂಡ ಎನ್ ಎಫ್ ಎಲ್ ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್ ಫಂಡೆಡ್ ಪ್ರಾಜೆಕ್ಟಲ್ಲಿ ಮಾಡಿದ್ದೀವಿ ಅದ್ರ ಜೊತೆಗೆ ಎಲೆಕ್ಟ್ರಿಸಿಟಿ ಜನ್ರೇಷನ್ನು ಇನ್ ಎರಡು ಟನ್ನು ನಾವು ಸಗಣಿಯನ್ನು ದಿನ ಉಪಯೋಗಿಸ್ತಾ ಇದ್ದೀವಿ ಆ ಎಲೆಕ್ಟ್ರಿಸಿಟಿ ಉತ್ಪಾದನೆ ಇದ್ದೀವಿ ಅದನ್ನು ನಮ್ಮ ಲೈಫ್ ಸ್ಟಾಕ್ ರಿಸರ್ಚ್ ಸೆಂಟ್ರಿಗೆ ಎಲೆಕ್ಟ್ರಿಸಿಟಿ ಮತ್ತು ಬೀದಿ ದೀಪಕ್ಕೆ ಉಪಯೋಗಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇದಕ್ಕೆ ಪ್ರೇರಣೆ ನನಗೆ ಕೊಟ್ಟಿದ್ದೆ ಅಂತ ಹೇಳಿದರೆ ದಿವಂಗತ ಅನಂತಕುಮಾರ್ ಅವರು ಅವರು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಆಗಿದ್ದಾಗ ನೀವು ಹಾಲಿನ ಬಗ್ಗೆ ಇಷ್ಟೊಂದು ಸಂಶೋಧನೆ ಮಾಡ್ತಾಯಿದ್ದೀರಾ ಇಷ್ಟೊಂದು ಪದಾರ್ಥ ನಮ್ಮಲ್ಲಿ ಅನೇಕ ಬಾರಿ ಗಿಡ ಹಾಕ್ಲಿಕ್ಕೆ ಬರ್ತಾಯಿದ್ರು ಆವಾಗ ಹೇಳಿದಾಗ ನೀವು ಗೋಬರು ಗೋಮಯ ಮತ್ತು ಗೋಮೂತ್ರದಿಂದ ಏನಾದರೂ ಮಾಡಿ ಅಂತ ಹೇಳಿಬಿಟ್ಟು ಅವರ ಪ್ರೇರಣೆಯಿಂದ ಅಪ್ಲೈ ಮಾಡಿದಾಗ ಈ ಪ್ರಾಜೆಕ್ಟ್ ಬಂತು ಇದ್ರ ಜೊತೆ ಜೊತೆಗೆ ನಮ್ಮ ಸಂಸ್ಥೆನಲ್ಲಿ ಇನ್ನೊಂದು ವರ್ಮಿ ಕಾಂಪೋಸ್ಟ್ ಅಂದರೆ ಎರೆಹುಳು ಗೊಬ್ಬರ ಅದನ್ನು ಮಾಡ್ತಾಯಿದ್ದೀವಿ ಅದನ್ನು ಕೂಡ ಹತ್ತು ರೂಪಾಯಿ ಕೆ ಜಿಗೆ ಮಾರಾಟ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಲ್ಲಿ ಟ್ರೈನಿಂಗ್ ಮಾಡಿದಂಥವ್ರು ಇವತ್ತು ಒಬ್ಬ ಹುಡುಗ ನಮ್ಮಲ್ಲಿಗೆ ಬಂದು ಟ್ರೈನಿಂಗ್ ಮಾಡಿಬಿಟ್ಟು ಸ್ವಂತ ಉದ್ದಿಮೆಯನ್ನು ಶುರು ಮಾಡ್ಕೊಂಡಿದ್ದಾರೆ ಹೇಗೆ ಅಂದರೆ ಅವ್ರ ಹತ್ರ ಹಸುಗಳೂ ಇರಲಿಲ್ಲ ಜಾಗವೂ ಇರಲಿಲ್ಲ ಜಾಗವನ್ನು ಕೂಡ ಬಾಡಿಗೆಗೆ ತಗೊಂಡು ಹಸುಗಳ ಸಗಣಿಯನ್ನು ಎಲ್ಲ ಕಡೆಯಿಂದ ತೊಗೊಂಡ್ಬಂದುಬಿಟ್ಟು ಎರೆಹುಳು ಗೊಬ್ಬರ ಮಾಡಿಬಿಟ್ಟು ಬೇರೆ ಬೇರೆ ಕಡೆ ಮಾರಾಟಕ್ಕೆ ಶುರು ಮಾಡಿಬಿಟ್ಟು ಇವತ್ತು ಆನ್ಲೈನ್ ಸೇಲ್ಸು ಕೂಡ ಶುರು ಮಾಡಿದ್ದಾರೆ ಅದೊಂದು ಉದ್ಯೋಗ ಆಯಿತು ಹೌದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ತಿಂಗಳಿಗೆ ದುಡಿತಾ ಇದ್ದಾರೆ ಈಗ ತರಬೇತಿ ತರಬೇತಿ ಅಂತ ಅಂದ್ಬಿಟ್ರಿ ಆರಂಭದಲ್ಲಿ ಮಾತನಾಡ್ತಾ ಇರುವಾಗ ಹೇಳ್ತಾ ಇದ್ರಿ ತಮ್ಮ ನಿಮ್ಮ ಒಂದು ಕೇಂದ್ರದಲ್ಲಿ ಹಲವಾರು ಯು ಜಿ ಕೋರ್ಸ್ ಇದೆ ಪಿ ಜಿ ಕೋರ್ಸ್ ಇದೆ ಪಿ ಎಚ್ ಡಿ ಕೋರ್ಸ್ ಇದೆ ಅಂತ ಇದರ ಒಂದು ಆಯ್ಕೆ ಮತ್ತು ಯಾವ ರೀತಿಯ ಯುವಕರು ನಿಮ್ಮಲ್ಲಿ ಸೇರಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತೀರಿ ಇದು ಆ್ಯಕ್ಚುಲಿ ಐ ಸಿ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ನವರು ಪರೀಕ್ಷೆಯನ್ನು ಮಾಡ್ತಾರೆ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸು ಬಿ ಎಸ್ ಸಿ ಡೈರಿ ಟೆಕ್ನಾಲಜಿ ಕರ್ನಾಲ್ನಲ್ಲಿ ಆಫರ್ ಮಾಡ್ತಾ ಇದ್ದಾರೆ ಮಾಸ್ಟರ್ ಡಿಗ್ರಿ ಮತ್ತು ಪಿ ಎಚ್ ಡಿ ಸ್ನಾತಕೋತ್ತರ ಪಶುವೈದ್ಯಕೀಯದ ಅನೇಕ ವಿಭಾಗ ಅನಿಮಲ್ ಜೆನೆಟಿಕ್ಸ್ ಆ್ಯಂಡ್ ಬ್ರೀಡಿಂಗ್ ಇರ್ಬೋದು ಅನಿಮಲ್ ನ್ಯೂಟ್ರಿಷನ್ ಇರ್ಬೋದು ಆನಿಮಲ್ ರಿಪ್ರೊಡಕ್ಷನು ಡೈರಿ ಟೆಕ್ನಾಲಜಿ ಡೈರಿ ಇಂಜಿನಿಯರಿಂಗು ಡೈರಿ ಕೆಮಿಸ್ಟ್ರಿ ಡೈರಿ ಮೈಕ್ರೋಬಯಾಲಜಿ ಆದ ನಂತರ ಡೈರಿ ಎಕ್ಸ್ಟೆನ್ಷನ್ನು ಡೈರಿ ಎಕನಾಮಿಕ್ಸು ಇವೆಲ್ಲ ಸಬ್ಜೆಕ್ಟ್ನಲ್ಲೂ ಕೂಡ ಸ್ನಾತಕೋತ್ತರ ಮತ್ತು ಪಿ ಎಚ್ ಡಿ ಪದವಿಯನ್ನು ಆಫರ್ ಮಾಡ್ತಾ ಇದೀವಿ ಅದನ್ನು ಸೆಲೆಕ್ಷನ್ನು ಐ ಸಿ ಆರ್ ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ಮಾಡಿ ಸೆಲೆಕ್ಟ್ ಮಾಡ್ತಾರೆ ಅದು ನಂಬರ್ ಆಫ್ ಸೀಟ್ಸ್ ಎಷ್ಟಿರುತ್ತೋ ಅದರ ಮೇಲೆ ಆಲ್ ಇಂಡಿಯಾದಿಂದ ಸೆಲೆಕ್ಟ್ ಆಗ್ತಾರೆ ಮತ್ತು ಸೆಲೆಕ್ಟ್ ಆದ ಪ್ರತಿಯೊಬ್ಬರಿಗೂ ಕೂಡ ಫೆಲೋಶಿಪ್ ಕೊಡ್ತೀವಿ ತುಂಬ ಕಾಂಪಿಟೇಷನ್ನು ಇರುತ್ತೆ ನಮ್ಮಲ್ಲಿ ವರ್ಷದಲ್ಲಿ ಸುಮಾರು ಐವತ್ತು ಜನ ಹುಡುಗರು ನಮ್ಮ ಸ್ಟೇಷನಿಗೆ ಬರೋ ಒಟ್ಟು ಒಂದು ನೂರು ಜನ ಇಲ್ಲಿ ನಮ್ಮಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಹರಿಯಾಣದಲ್ಲಿ ಸುಮಾರು ಆರುನೂರು ಜನ ಇದ್ದಾರೆ ಮತ್ತು ಕಲ್ಯಾಣಿ ವೆಸ್ಟ್ ಬೆಂಗಾಲ್ದಲ್ಲಿ ಒಂದು ಐವತ್ತು ಜನ ಹುಡುಗರು ಇವತ್ತು ಮಾಸ್ಟರ್ ಡಿಗ್ರಿ ಮತ್ತು ಪಿ ಎಚ್ ಡಿಗ್ರಿಯನ್ನು ಅಭ್ಯಾಸ ಮಾಡ್ತಾ ಇದೆ ಡಿಗ್ರಿ ಕ್ವಾಲಿಫಿಕೇಶನ್ ಡೈರಿ ಮಾಡಿದವರಿಗೆ ಮಾತ್ರ ಅವಕಾಶನಾ ಇಲ್ಲ ಬೇರೆ ಯಾವುದಾದ್ರೂ ಕೋರ್ಸ್ನವ್ರಿಗೆ ಅವಕಾಶ ಇರುತ್ತೆ ಇಲ್ಲಿ ವೆಟನರಿ ಮಾಡಿದವರು ಆ್ಯನಿಮಲ್ ಜೆನೆಟಿಕ್ಸ್ ಆ್ಯಂಡ್ ಬ್ರೀಡಿಂಗು ನ್ಯೂಟ್ರಿಷನ್ನು ಆ್ಯನಿಮಲ್ ರಿಪ್ರೊಡಕ್ಷನು ಇದರಲ್ಲೆಲ್ಲ ಬರ್ತಾರೆ ಅದೇ ರೀತಿಯಲ್ಲಿ ಎಕ್ಸ್ಟೆನ್ಷನ್ನು ಎಕನಾಮಿಕ್ಸಲ್ಲಿ ಅಗ್ರಿಕಲ್ಚರ್ ಮಾಡಿದವರು ಬರ್ತಾರೆ ಆನಂತರ ಡೈರಿ ಇಂಜಿನಿಯರಿಂಗಿಗೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಿದವರು ರಿಲೇಟೆಡ್ ಇಂಜಿನಿಯರಿಂಗ್ ಮಾಡಿದವರು ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ಡೈರಿ ಟೆಕ್ನಾಲಜಿ ಡೈರಿ ಕೆಮಿಸ್ಟ್ರಿ ಡೈರಿ ಮೈಕ್ರೋಬಯಾಲಜಿ ಇದೆಲ್ಲದಕ್ಕೂ ಕೂಡ ಡೈರಿಂಗ್ ಹೈನುಗಾರಿಕೆಯಲ್ಲಿ ಪದವಿ ಈಗ ಹೆಬ್ಬಾಳದಲ್ಲಿ ಇದೆ ಅಲ್ಲಿ ಓದ್ದಂಥವ್ರು ಅದೇ ರೀತಿಯಲ್ಲಿ ಗುಲ್ಬರ್ಗಾದಲ್ಲಿದೆ ಅಂತಲ್ಲಿ ಓದಿದವರು ಕೂಡ ಬರ್ತಾ ಇದ್ದಾರೆ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಭಾಗದಲ್ಲಿ ಓದ್ದವರಿಗೂ ಕೂಡ ನಿಮ್ಮಲ್ಲಿ ಬಂದು ರಿಸರ್ಚ್ ಮಾಡುವುದಕ್ಕೆ ಐ ಸಿ ಎ ಆರ್ ಎಂಟ್ರೆನ್ಸ್ ಎಕ್ಸಾಮನ್ನು ಬರೆದವರಿಗೆ ಅವಕಾಶವನ್ನು ಕೊಡ್ತೀರಿ ಇದು ಆ ಎಕ್ಸಾಮ್ ಬರೆದು ಆಯಿತು ರಮೇಶ್ ಅವರೇ ಈಗ ಕೆಲವೊಂದು ಆಸಕ್ತರು ಇರ್ತಾರಪ್ಪ ರೈತರು ಇರ್ಬೋದು ಇಲ್ಲ ಬಿ ಎಸ್ ಸಿ ಮಾಡಿದಂತಹ ಆಸಕ್ತ ಯುವಕರು ಇರ್ಬೋದು ಅವರು ನಾನು ಏನೋ ಒಂದು ಹತ್ತು ದಿವಸದ ತರಬೇತಿನೋ ಹದಿನೈದು ದಿವಸ ತರಬೇತಿನೋ ತಮ್ಮಲ್ಲಿ ಪಡ್ಕೋತೀನಿ ಅಂತಂದರೆ ಅದಕ್ಕೆ ಅವಕಾಶ ಕೊಟ್ಟು ಖಂಡಿತವಾಗಿಯೂ ವೊಕೇಶನಲ್ ಟ್ರೈನಿಂಗ್ ಅಂತ ಹೇಳ್ತೀವಿ ಹತ್ತು ದಿನದ್ದು ಒಂದು ದಿನದ್ದು ಮೂರು ದಿನದ್ದು ಒಂದು ತಿಂಗಳಿಂದ ಈಗ ಅಟಲ್ ಇನ್ಕ್ಯುಬೇಷನ್ ಸೆಂಟ್ರ್ ಮುಖಾಂತರನೂ ಹತ್ತು ದಿನದ ಟ್ರೈನಿಂಗ್ ಇರ್ಬೋದು ಮೂರು ದಿನ ಐದು ದಿನದ್ದು ಡೈರಿ ಹೈನುಗಾರಿಕೆಯಲ್ಲಿ ಆಸಕ್ತಿ ಇರೋರಿಗೆ ಕೆಲವರಿಗೆ ಡೈರಿ ಪ್ರೊಡಕ್ಷನ್ನಲ್ಲಿ ಆಸಕ್ತಿ ಇರುತ್ತೆ ಅವರಿಗೆ ಪ್ರೊಡಕ್ಷನ್ ಬಗ್ಗೆನೇ ಅದ್ರ ಜೊತೆಗೆ ಪದಾರ್ಥ ಹಾಲಿನಿಂದ ಏನೇನು ಪದಾರ್ಥ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀವಿ ಆದರೆ ಅದಕ್ಕೆ ಹೆಚ್ಚು ಎಂಫೋಸಿಸ್ ಕೊಡಲ್ಲ ಅದೇ ರೀತಿಯಲ್ಲಿ ಡೈರಿ ಪ್ರೊಸೆಸಿಂಗ್ ಏನೋ ಒಂದು ಪ್ರಾಡಕ್ಟ್ ಮಾಡಬೇಕು ಸ್ಪೆಷಲೈಸಡ್ ಪ್ರಾಡಕ್ಟಿಗೆ ಟ್ರೈನಿಂಗಿಗೆ ಬರ್ತಾರೆ ಅದ್ರ ಜೊತೆಗೆ ನಾವು ರೈತರಿಗೆ ಟ್ರೈನಿಂಗು ಎಂಟ್ರಪ್ರಿನರ್ಸಿಗೆ ಟ್ರೈನಿಂಗ್ ಅದ್ರ ಜೊತೆ ಪಶು ವೈದ್ಯರು ಅನೇಕರು ಬರ್ತಾರೆ ಇವರು ಫ್ಲೋಸ್ ಐಟೋಮೆಟ್ರಿ ಅದ್ರ ಬಗ್ಗೆ ಟ್ರೈನಿಂಗ್ ಡೈರಿ ಕೆಲಸ ಮಾಡುವಂತವರು ಹೊಸ ಪದಾರ್ಥ ಯಾವ್ದಾದ್ರು ಮಾಡಬೇಕಾದ್ರೆ ಅಥವಾ ಡೈರಿ ಇಟ್ಕೊಂಡಿರ್ತಾರೆ ಅವ್ರಿಗೆ ಯಾವ್ದೋ ಒಂದ್ ಪದಾರ್ಥ ಚೆನ್ನಾಗಿ ಬರ್ತಾ ಇರಲ್ಲ ಅದ್ರ ಬಗ್ಗೆ ಕನ್ಸಲ್ಟೆನ್ಸಿ ತಗೊಳಿಕ್ಕೂ ಕೂಡ ನಮ್ಮಲ್ಲಿ ಅನೇಕರು ಬರ್ತಾ ಇರ್ತಾರೆ ಕೆಲವರು ಐಸ್ ಕ್ರೀಮ್ ಮಾಡೋದ್ ಕಲಿಯಕ್ಕೆ ಬರ್ತಾರೆ ಯೋಗ ಮಾಡೋದನ್ನ ಕಲಿಯಕ್ಕೆ ಬರ್ತಾರೆ ಚೀಸ್ ಹೆಂಗ್ ಮಾಡೋದು ಅದ್ರಲ್ಲಿ ವೆರೈಟಿ ಈ ನಮ್ಮ ಎಲ್ಲಾ ಬಾಯಲ್ಲಿ ನೀರು ಡಾಕ್ಟರ್ ರಮೇಶ್ ಅವರೇ ನಾನು ಕಲಿಯೋದಕ್ಕೆ ಬರ್ತೀನಿ ಅಂತಂದರೆ ಅದಕ್ಕೆ ಏನಾದರೂ ಒಂದು ಫಾರ್ಮ್ಯಾಲಿಟೀಸ್ ಇದೆಯಾ ನಿಮಗೆ ಅರ್ಜಿ ಹಾಕಬೇಕಾ ಏನು ಮಾಡಬೇಕು ಖಂಡಿತವಾಗೂ ಅರ್ಜಿ ಹಾಕಬೇಕು ಆನಂತರ ಒಂದು ಫೀಸು ಕೂಡ ಇಟ್ಟಿರ್ ಇಟ್ಟಿರ್ತೀವಿ ಅಲ್ಲಿ ನಮ್ಮಲ್ಲಿ ಸ್ಟೇ ಮಾಡಬೇಕಾದ್ರೆ ಹಾಸ್ಟೆಲ್ ಫೀಸು ಕೂಡ ಕಟ್ಟಬೇಕಾಗತ್ತೆ ಇದು ಗೌರ್ಮೆಂಟಿಂದ ಸಂಸ್ಥೆ ಆದ್ದರಿಂದ ನಾಮಿನಲ್ ಫೀಸ್ ಸಾಮಾನ್ಯವಾಗಿ ರೈತರಿಗೆ ಈಗ ಒಂದು ದಿನದ ಟ್ರೈನಿಂಗ್ಗಾದರೆ ಬರೀ ಐನೂರು ರೂಪಾಯಿ ಹೀಗೆಲ್ಲ ಕೂಡ ಇದೆ ಅದೇ ಒಂದು ವಾರದ ಟ್ರೈನಿಂಗು ಹತ್ತು ದಿನದ್ದು ಇದ್ರ ಮೇಲೆ ಎಷ್ಟು ದಿನ ಅನ್ನೋದ್ರ ಮೇಲೆ ಆಮೇಲೆ ಏನು ಖರ್ಚು ಬರ್ತದೆ ಈಗ ಬಯೋಟೆಕ್ನಾಲಜಿ ಟ್ರೈನಿಂಗಿಗೆ ತುಂಬ ಸ್ಟೂಡೆಂಟ್ಸು ಕೂಡ ಬರ್ತಾರೆ ಬೇರೆ ಬೇರೆ ಸಂಸ್ಥೆಗಳಿಂದ ಅವರಿಗೆ ಒಂದು ತಿಂಗಳು ಎರಡು ಎರಡು ತಿಂಗಳು ಮೂರು ತಿಂಗಳು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ಹೀಗೆಲ್ಲ ಯಾಕೆಂದರೆ ಅದರ ಕೆಮಿಕಲ್ಸ್ ತುಂಬ ಖರ್ಚು ಬರ್ತದೆ ಈಗ ಹೇಳಿದಂತಹ ಎಲ್ಲ ವಿಭಾಗಗಳಲ್ಲಿ ಯಾವುದಕ್ಕೆ ಆಸಕ್ತಿ ಇದೆಯೋ ನನಗೆ ಆಸಕ್ತಿದಾಯಕ ವಿಷಯ ಇದು ನಿಮ್ಮಲ್ಲಿ ಬಂದು ನಾನು ಕಲಿತೀನಿ ಅಂತ ಮೊದಲು ಅಪ್ಲಿಕೇಶನ್ ಹಾಕ್ಕೊಳ್ಳಿ ಈ ಅಪ್ಲಿಕೇಶನ್ ಹಾಕ್ಕೊಳ್ಳೋದಕ್ಕೆ ವಿಳಾಸ ಏನಿರುತ್ತೆ ಮುಖ್ಯ ಮುಖ್ಯವಾಗಿ ಬೆಂಗಳೂರು ಕೇಂದ್ರ ಆದರೆ ಹೆಡ್ ಆಫ್ ದಿ ಸ್ಟೇಷನ್ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಡುಗೋಡಿ ಬೆಂಗಳೂರು ಅಂದರೆ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆ ಮುಖ್ಯಸ್ಥರು ಆಡುಗೋಡಿ ಬೆಂಗಳೂರು ಒಂದು ಲೆಟರ್ ಬರೆದರೂ ಕೂಡ ನಾವು ರಿಪ್ಲೈ ಮಾಡ್ತೀವಿ ನಮ್ಮಲ್ಲಿ ಎಜುಕೇಷನ್ ಸೆಕ್ಷನ್ ಹತ್ತನೆ ಇದೆ ಅಲ್ಲಿಗೆ ಫೋನ್ ಮಾಡಿ ಅಥವಾ ನಮ್ಮ ಫೋನ್ಗೂ ಕೂಡ ಫೋನ್ ಮಾಡಿದಾಗ ನಾವು ವಿಷಯವನ್ನು ತಿಳಿಸ್ತೀವಿ ಅವರು ಫೋನ್ ಮಾಡೋದಕ್ಕೆ ದೂರವಾಣಿ ಸಂಖ್ಯೆಯನ್ನು ನಮ್ಮ ಕೇಳೋರಿಗೆ ಕೊಡೋಣ ಖಂಡಿತವಾಗಿಯೂ ನನ್ನ ಮೊಬೈಲ್ ನಂಬರು

ಎರಡು ಸೊನ್ನೆ ಒಂಬತ್ತು ಎರಡು ಸೊನ್ನೆ ಒಂಬತ್ತು ಒಂಬತ್ತುವರೆಯಿಂದ ಐದು ಗಂಟೆವರೆಗೆ ಮಾಡಿಬಿಟ್ಟು ಇದು ಮಾಡ್ಬೋದು ಅಥವಾ ಇಮೇಲ್ ಕೂಡ ಮಾಡ್ಬೋದು ಹೆಡ್ ಎಸ್ ಆರ್ ಎಸ್ ಎನ್ ಡಿ ಆರ್ ಐ ಹೆಡ್ ಎಸ್ ಆರ್ ಎಸ್ ಎನ್ ಡಿ ಆರ್ ಐ ಅಟ್

ನಿಮ್ಮ ಎಲ್ಲ ಚಟುವಟಿಕೆಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ನೀವು ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹತ್ತು ಕೊಟ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದರೆ ಎನ್ ಡಿ ಆರ್ ಐ ಬಗ್ಗೆ ಎಲ್ಲ ಬರ್ತದೆ ಬೆಂಗಳೂರು ಕೇಂದ್ರದ ಬಗ್ಗೆಯೂ ಬರ್ತದೆ ಅದರಲ್ಲಿ ನಮ್ಮ ವಿಳಾಸ ಫೋನ್ ನಂಬರು ಪ್ರತಿಯೊಂದು ಕೂಡ ತಮಗೆ ಸಿಗತ್ತೆ ಈ ಆಡುಗೋಡಿಯಲ್ಲಿರತಕ್ಕಂಥ ಈ ನಿಮ್ಮ ಒಂದು ಸಂಸ್ಥೆಯನ್ನು ಸಾರ್ವಜನಿಕರು ಬಂದು ಭೇಟಿ ಮಾಡ್ತೀನಿ ಅಂತಂದರೆ ಅವರಿಗೆ ಒಂದು ಮುಕ್ತ ಅವಕಾಶ ಇರುತ್ತಾ ಖಂಡಿತವಾಗಿಯೂ ಈಗ ಅನೇಕ ಸ್ಕೂಲ್ನಿಂದ ಮಕ್ಕಳು ಬರ್ತಾರೆ ಅವರಿಗೆ ನಾವು ಶನಿವಾರ ಬನ್ನಿ ಅಂತ ಹೇಳ್ತೀವಿ ಯಾಕೆಂದರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಹಸುಗಳ ಬಗ್ಗೆ ಯಾವ್ಯಾವ ತಳಿ ಇದೆ ಹಾಲು ಹೇಗೆ ಪ್ರೊಸೆಸ್ ಮಾಡ್ತೀವಿ ಇದನ್ನೆಲ್ಲ ಕೂಡ ತೋರಿಸ್ತೀವಿ ಅವರೆಲ್ಲ ಆಸಕ್ತಿ ಹುಟ್ಟಲಿ ಅಂತ ಅದೇ ರೀತಿಯಲ್ಲಿ ರೈತರು ರೈತರು ಬರೋದಾದರೂ ಕೂಡ ಎಕ್ಸ್ಟೆನ್ಷನ್ ಸೆಕ್ಷನ್ ಅಂತಿದೆ ಅಲ್ಲಿಗೆ ಫೋನ್ ಮಾಡಿಬಿಟ್ಟು ಮೊದಲೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಬಂದಾಗ ಒಬ್ರು ಬಂದುಬಿಟ್ಟು ಸಾಮಾನ್ಯವಾಗಿ ದಿನಾನೂ ಕೂಡ ವಿಸಿಟರ್ಸ್ ಇದ್ದೇ ಇರ್ತಾರೆ ನಮ್ಮಲ್ಲಿ ಹಾಗೇನೆ ಈ ಕಾರ್ಯಕ್ರಮವನ್ನು ಪುನಃ ಕೇಳೋದಕ್ಕೆ ಮತ್ತು ಗಾಂಧೀಜಿ ಹಾಗೂ ಮದನ್ ಮೋಹನ್ ಮಾಳವೀಯ ಅವರೊಟ್ಟಿಗೆ ಇರತಕ್ಕಂಥ ಹಸು ಮತ್ತು ಗಾಂಧೀಜಿಯವರ ಸಿಗ್ನೇಚರ್ನೂ ಕೂಡ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿ ನೋಡೋದಕ್ಕೆ ಅವಕಾಶ ಇದೆ ಪುನಃ ಕೇಳಿ ಎಲ್ಲರಿಗೂ ಇದನ್ನು ತಿಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಕೆಪಿ ರಮೇಶ್ವರ ಭಾಗವಹಿಸಿ ತಮ್ಮ ಸಂಸ್ಥೆಯಲ್ಲಿ ನಡೆಯತಕ್ಕಂತಹ ಎಲ್ಲ ರೀತಿಯ ಚಟುವಟಿಕೆಗಳ ಬಗ್ಗೆ ನಮ್ಮ ಕೇಳೋರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಧನ್ಯವಾದ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆಯ ಪರಿಚಯ ಕೇಳಿದಿರಿ ಪರಿಚಯ ಮಾಡಿಕೊಟ್ಟವರು ಎನ್ಡಿಆರ್ಐನ ದಕ್ಷಿಣ ವಲಯದ ಮುಖ್ಯಸ್ಥರಾದ ಡಾ ಕೆಪಿ ರಮೇಶ್ ಕಾರ್ಯಕ್ರಮ ಪ್ರಸ್ತುತಿ ಎಸ್ಆರ್ ಭಟ್ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಪ್ರಸಾರವಾಯಿತು